ಇವತ್ತಿನ ಕರೆಂಟ್ ಅಫೇರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಐಪಿಎಸ್ ವರ್ಸಸ್ ಭ್ರಷ್ಟರು. ಇವತ್ತು ಐಪಿಎಸ್ ಅಧಿಕಾರಿಗಳಿಗೆ ಅಥವಾ ಡಿಜಿಪಿಗೆ ಬೆಲೆಯೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ರೂಪಾರ್ ಅವರು ಕೇವಲ 25ನೇ ದಿನದಲ್ಲಿ ವರ್ಗಾವಣೆ ಆಗಿರ್ತಕ್ಕಂಥ ಪ್ರಥಮ ಐಪಿಎಸ್ ಅಧಿಕಾರಿ ಅಂತ ಕೂಡ ಅವ್ರನ್ನ ಹೇಳಲಾಗ್ತಾ ಇದೆ. ಸೊ ಈ ಹಿಂದೆ ಏನು ಭ್ರಷ್ಟಾಚಾರಗಳನ್ನು ಅಥವಾ ಪರಪ್ಪನ ಅಗ್ರಹಾರದಲ್ಲಿ ಯಾವ ಯಾವ ರೀತಿಯಲ್ಲಿ 5-star ಟ್ರೀಟ್ಮೆಂಟ್ಗಳನ್ನು ಶಶಿಕಲಾ ಅವರ ಆಪ್ತರೆಲ್ಲ ಪಡೆದುಕೊಳ್ತಾ ಇದ್ರು ಅನ್ನೋದನ್ನು ಮುಖವಾಡವನ್ನು ಕಳಿಸಿದಂತಹ ಈ ಒಂದು ಭ್ರಷ್ಟಾಚಾರಗಳನ್ನು ಬಯಲಿಗೆ ಎಳೆದಂತಹ ರೂಪಾರ್ ಅವರನ್ನ ಇದೀಗ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲೇ ರೂಪಾರ್ ಅವರು ನೇರವಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಅದರದ್ದೇ ಆಗಿರ್ತಕ್ಕಂಥ ಸಿಸ್ಟಮ್ಗಳಿವೆ ಅದರ ಅನುಸಾರವಾಗಿ ಅವರು ಅನುಸರಿಸಬಹುದಾಗಿತ್ತು. ಆದರೆ ಏಕಾಏಕಿ ಮಾಧ್ಯಮದ ಎದುರಿಗೆ ಹೋದದ್ದು ಸರಿಯಲ್ಲ ಅನ್ನೋದು ಕೂಡ ಇವತ್ತು ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮೊಂದಿಗೆ 3 ಜನ ಗಣ್ಯರು ಇದ್ದಾರೆ. ಆರಂಭದಲ್ಲಿ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲೇ ಇವತ್ತು ರಿಟೈರ್ಡ್ ಪೊಲೀಸ್ ಮ್ಯಾನ್ ಆಗಿರ್ತಕ್ಕಂತಹ ಸಂದೀಪ್ ಕುಮಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲೇ ಹಿರಿಯರು ಚಿಂತಕರು ಇದುವರೆಗೆ ಸ್ಪಂದನ ವಾಹಿನಿಯೊಂದಿಗೆ ನಿರಂತರವಾಗಿ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇದ್ದಂತಹ ಕಾಲಿಂಗ್ಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತಹ ಪೀರ್ ಮೊಹಮ್ಮದ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ನೀವು 3 ಜನರೊಟ್ಟಿಗೆ ಚರ್ಚೆಯನ್ನು ಆರಂಭಿಸ್ತೇನೆ. ಅದಕ್ಕೂ ಮೊದಲಿಗೆ ಸಿಎಂ ರವರು ಏನು ಹೇಳಿದ್ದಾರೆ, ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂಥ ಕಿರಣ್ ಬೇಡಿ ಅವರು ಕೂಡ ರೂಪಾರ್ ಅವರ ಪರವಾಗಿ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ಅದಾದ ಬಳಿಕ ಕರೆಂಟ್ ಅಫೇರ್ ಅನ್ನು ಮುಂದುವರಿಸುತ್ತೇವೆ. ಸರ್, ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಒಳ್ಳೆ ಕಾರ್ಯ ಆಗಿದೆ ಸರ್, ಗವರ್ನಮೆಂಟ್ ಕಡೆಯಿಂದ. ಈಗ ಆಫೀಸರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ, ರೂಪಾ ಅವರನ್ನು ಸೇರಿಸಿ, ಇದು ಅಲ್ಲಿನ ಸುವ್ಯವಸ್ಥೆ ಕಾಪಾಡೋದಕ್ಕೆ ಯಾಕೆ ಸರ್? ಆಡಳಿತದ ಹಿತದೃಷ್ಟಿಯಿಂದ ಅದು ಮಾಡಿರ್ತಕ್ಕಂಥದ್ದು, ಅದನ್ನೆಲ್ಲ ನೀವು I find this a little out of place for Rupa's transfer, because this is not the time for transfer. This was the time to get to the bottom of the problem. I find this very, very unacceptable, because this is a reflective of the system. You wanted to hide further exposure. It's truly out of place. However, the only option Rupa now has is to take up the next assignment with the same kind of courage and conviction and go on regardless. CM Siddaramaiah avaru heltare avarna vargavane madde matten madbekagittu avaru ನೇರವಾಗಿ ಮಾಧ್ಯಮದ ಎದುರಿಗೆ ಹೋದದ್ದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲೇ ಇಡೀ ಭಾರತದಾದ್ಯಂತ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಂಡಂತ ಕಿರಣ್ ಬೇಡಿ ಅವರು ಇನ್ನೊಂದು ಕಡೆ ಹೇಳ್ತಾರೆ ರೂಪಾರ್ ಅವರನ್ನು ಯಾಕೆ ವರ್ಗಾವಣೆ ಮಾಡಲಾಯಿತು ಅಂತ ಹೇಳಿದ್ರೆ ಇನ್ನಷ್ಟು ಎಕ್ಸ್ಪೋಜರ್ಗಳನ್ನ ಅವ್ರು ಮಾಡ್ತಾರೆ, ಇನ್ನಷ್ಟು ಅಧಿಕಾರಿಗಳ ಮುಖವಾಡವನ್ನು ಅವ್ರು ಕಳಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡಲಾಯಿತು ಅಂತ ಹೇಳ್ತಾರೆ. ಆರಂಭದಲ್ಲಿ ನಮ್ಮ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಿರ್ತಕ್ಕಂತಹ ಸಂದೀಪ್ ಕುಮಾರ್ ಅವರಲ್ಲಿ ಸರ್, ಈ ಕುರಿತಾಗಿ ತಾವೇನು ಹೇಳ್ತೀರಾ? ಎಲ್ಲ ಪ್ರಕರಣವನ್ನ ಬಹುಶಃ ಅಂದಿನಿಂದ ಇವತ್ತಿನವರು ಕೂಡ ಸೂಕ್ಷ್ಮವಾಗಿ ತಾವು ಗಮನಿಸಿದ್ದೀರಾ ಅಂತ ಹೇಳಿಸ್ಕೊಳ್ತೇನೆ. ಈ ಹಿಂದೆ ಅನೇಕ ಹೋರಾಟಗಳಲ್ಲಿ ಕೂಡ ತಾವು ಧ್ವನಿಯನ್ನ ಎತ್ತಿದವರು, ಆರ್ಡರ್ಲಿ ಪರವಾಗಿ ಕೂಡ ಧ್ವನಿಯನ್ನ ಎತ್ತಿದವರು, ಈ ಕುರಿತಾಗಿ ತಾವೇನು ಹೇಳ್ತೀರಾ? ನಾನು ಹೇಳೋದು ಇಷ್ಟೇ, ಈ ಪೊಲೀಸ್ ಸುಧಾರಣೆಯಲ್ಲಿ ನಾವು June 4, 2016 ನಾವು ಏನು ಹೋರಾಟ ಮಾಡಿದ್ದು ರಾಜ್ಯವ್ಯಾಪಿ, ಅದರಲ್ಲಿ ಕೂಡ ಇದು ಒಂದು ಪಾರ್ಟ್ ಅಂತೇಳಿ ನಾನು ತಿಳ್ಕೊಳ್ತೇನೆ. ಬೇಕಾಬೇಕಿ ಬೇಕಾದಾಗ ಇವರು ವರ್ಗ ಮಾಡೋದು. ಈಗ 25ನೇ ದಿನ ಇವರು ರೂಪಾ ಅವರು ಬಂದಿದ್ದು 25 ದಿನಕ್ಕೆ ಅವ್ರನ್ನ ವರ್ಗಾವಣೆ ಮಾಡ್ತಾರೆ. ಕರ್ನಾಟಕದ ಇತಿಹಾಸದಲ್ಲೇ 25 ದಿನದಲ್ಲಿ ಅವರು ಐಪಿಎಸ್ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದಂತದ್ದು. ಅದೇ ಹೇಳಿದ್ದು, ಇವರು ವಿಷಯವನ್ನು ಮುಚ್ಚಿಡ್ಲಿಕ್ಕೋಸ್ಕರ ಯಾರನ್ನು ಬೇಕಾದ್ರೂ ವರ್ಗಾವಣೆಯಾಗಿ ಮಾಡಿಸ್ತಾರೆ, ಯಾರನ್ನು ಬೇಕಾದ್ರೂ ಆ ಜಾಗಕ್ಕೆ ತಂದು ಕೂರಿಸ್ತಾರೆ. ಆದ್ರೆ ಈತ ನಡುವೆ ಸಂದೀಪ್ ಅವರು ತಮಗನ್ಸುದಿಲ್ವಾ, ತಾವು ಕೂಡ ಪೊಲೀಸ್ ಅಧಿಕಾರಿ ಆಗಿದ್ದವರೇ, ಪೊಲೀಸರಿಗೆ ಕೂಡ ಒಂದು ಸಿಸ್ಟಮ್ ಇದೆ, ನೇರವಾಗಿ ಮಾಧ್ಯಮದ ಎದುರಿಗೆ ಹೋದಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ವಲಯದಿಂದ ವ್ಯಕ್ತವಾಗ್ತಾ ಇದೆ. ನೋಡಿ ಸರ್, ಒಂದು ವ್ಯವಸ್ಥೆ ಅಂತೇಳಿ ಇರ್ತದೆ, ಆ ವ್ಯವಸ್ಥೆಯಲ್ಲಿ ಆದಷ್ಟು ದಿನ ಒಂದು ಕೇಳುವಷ್ಟು ರೀತಿಯಲ್ಲಿ ತಗ್ಗಿ ಬಗ್ಗಿ ನಡೀತಾರೆ. ಅವರ ಒಂದು ಬೇಡಿಕೆಗೆ, ಅವರ ಒಂದು ಒಂದು ಸಿದ್ಧಾಂತಕ್ಕೆ ಕುಂದು ಬಂದರೆ, ಯಾವುದಾದ್ರೂ ಒಂದು ಕುತ್ತಾದರೆ, ಅವರ ಒಂದು 100 ಜನರಲ್ಲಿ ಒಂದು 5 ಜನ ಆದರೂ ಅದನ್ನು ಪ್ರೊಟೆಸ್ಟ್ ಮಾಡ್ತಾರೆ. ಅಂಥ ಇದರಲ್ಲಿ ನಮ್ಮ ರೂಪಾ ಮೇಡಮ್ ಅವರು ಕೂಡ, ನಾನು ಯಾಕಂತ ಹೇಳಿದರೆ, ನಾನು ಅವ್ರ ಬಗ್ಗೆ ಹೇಳೋದು ಯಾಕಂತ ಹೇಳಿದರೆ, ನಾನು ಕೂಡ 2 ವರ್ಷ ಅವರೊಟ್ಟಿಗೆ ಜೊತೆಯಾಗಿ ಡ್ಯೂಟಿ ಮಾಡಿದವನು ಉಡುಪಿಯಲ್ಲಿ. ಅವರು ASP ಆಗಿದ್ದರು ನಮಗೆ. ಅವರು ತುಂಬ ಮಾನವೀಯತೆಯನ್ನು ಹೊಂದಿರುವಂತಹ ಒಂದು IPS ಆಫೀಸರು. ಅಲ್ಲ, ವಿಪರ್ಯಾಸ, ಇದುವರೆಗೆ 25ರಿಂದ 26 ಬಾರಿ ವರ್ಗಾವಣೆ ಆಗಿದ್ದಾರೆ ಅವರು.
ಹೌದು. ಮತ್ತೆ ಇನ್ನೊಂದು, ಅವರ ಕ್ಷೇತ್ರಗಳಲ್ಲಿ ಆರಾರು ತಿಂಗಳು ಅಥವಾ ಒಂದು ವರ್ಷ ಬಹಳ ಬರೋಬ್ಬರಿಯಾಗಿ ಕೆಲಸವನ್ನ ಮಾಡ್ತಾರೆ, ಆ ಕೂಡಲೇ ಅವರನ್ನ ಎತ್ತಂಗಡಿ ಮಾಡಿ ಬೇರೆ ಸ್ಥಳಕ್ಕೆ ಕಳಿಸ್ತಾರೆ. ಅವರ ಅವರಿಗೆ ಮಾತ್ರ ಅಲ್ಲ, ಅವರ ಪತಿ ಇದ್ದಾರಲ್ಲ ಅವರು ಕೂಡ IAS ಆಫೀಸರೇ, ಅವರನ್ನು ಕೂಡ ಬೇಕಾಬಿಟ್ಟಿಯಾಗಿ ವರ್ಗಾವಣೆ ಮಾಡಿ ಈಗ ನಾನ್ ಎಕ್ಸಿಕ್ಯೂಟಿವ್ ಯಾವುದೋ ಒಂದು ಇದರಲ್ಲಿ ಅವರನ್ನು ಕೂರಿಸಿದ್ದಾರೆ. ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಸರ್ ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ನ ಮುಖವಾಡ ಬಯಲಿಗೆ ಬರ್ತದೆ ಅನ್ನುವ ಕಾರಣಕ್ಕಾಗಿ ಅಥವಾ ಮುಖವಾಡನ ಕಳ್ತಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಕೂಡ ಇವತ್ತು ಬಹುಶಃ ಇವತ್ತು 17 ಜನ ಸಂಸದರು BJP ಸಂಸದರು ಕೂಡ ಪ್ರತಿಭಟನೆಯನ್ನು ಮಾಡಿದರು. ತಾವೇನು ಹೇಳ್ತೀರಾ? ನಾನು ಇದನ್ನು ರಾಜಕೀಯವಾಗಿ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಇವತ್ತು ಪೊಲೀಸ್ ಅಧಿಕಾರಿ ಆಗಿದ್ದುಕೊಂಡು ಈಗ ದೂರನ್ನು ಕೊಡುವುದಾದರೆ ಅವರ ಮೇಲಧಿಕಾರಿಗಳಿಗೆ ದೂರನ್ನು ಕೊಡ್ಬೋದು, ಅಥವಾ ಇಲಾಖೆಯ ಸಂಬಂಧಪಟ್ಟ ಸಚಿವರಿಗೆ ಕೊಡ್ಬೋದು, ಮುಖ್ಯಮಂತ್ರಿಗಳಿಗೆ ಕೊಡ್ಬೋದಿತ್ತು. ನೇರವಾಗಿ ಅವರು ಜಾಲತಾಣಕ್ಕೆ ಹೋದದ್ದು, ಅದನಂತರ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಅದನ್ನು ಮಾತಾಡಿದ್ದು, ಇದು ಎಷ್ಟರ ಮಟ್ಟಿಗೆ ಸರಿ? ಒಂದು ಅಧಿಕಾರಿ ತಾನು ಅಧಿಕಾರವನ್ನು ತೆಗೆದುಕೊಳ್ಳುವಾಗ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವುದು, ಸಂವಿಧಾನದ ಬದ್ಧವಾದ ಏನು ಆಶಯಗಳಿವೆ ಅದಕ್ಕೆ ಸರಿಯಾಗಿ ನಡೀತೇನೆ ಅಂತ ಹೇಳ್ಕೊಂಡು ಇದುವರೆಗೆ ಗೌಪ್ಯತೆಯನ್ನು ಕಾಪಾಡಿಕೊಂಡಕ್ಕೆ ಇಷ್ಟು ದಿನಗಳ ಕಾಲ ಆರಾಮಲ್ಲಿ ಐಷಾರಾಮಿ ಜೀವನವನ್ನ ಅಲ್ಲಿ ಶಶಿಕಲರು ನಡೆಸಿದ್ರ ಅಂತ. ಹಾಗೆಲ್ಲ ಖಂಡಿತ ಖಂಡಿತ ಯಾವ್ದು ಇರ್ಬೋದು ಅಲ್ಲ. ಈಗ ಶಶಿಕಲಾರ್ ಅವರಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಅದನ್ನ ಹೇಳ್ಬೋದಿತ್ತಲ್ವಾ? ಅದನ್ನ ಹೇಳ್ಬೋದಿತ್ತಲ್ಲ, ಅದನ್ನು ಮಾಧ್ಯಮದೊಳಗೆ ಹೇಳ್ಬೇಕಂತಿಲ್ಲ, ಅದ್ರ ಮೊದಲು ಮಾಡ್ಬೇಕು. ಇವತ್ತು ನಾನು ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕಿದ್ರೆ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ರೆ ಅದನ್ನು ಮಾಲಕನಿಗೆ ಹೇಳ್ಬೇಕಿನ್ನೋ ಇನ್ನೊಂದು ಅಂಗಡಿಯವನಿಗೂ ಇನ್ನೊಬ್ಬನಿಗೆ ಹೇಳುದಲ್ಲ, ಅಲ್ಲಿ ಸರಿ ಮಾಡಲು ಪ್ರಯತ್ನ ಮಾಡ್ಬೇಕ. ನಾನು ಮಾತಾಡಿ ಇವತ್ತು 13ನೇ ತಾರೀಕಿಗೆ ಏನು ಅವರು ದೂರನ್ನು ಕೊಡ್ತಾರೆ, ದೂರನ್ನು ಕೊಟ್ಟುಕೊಳ್ಳೆ ಏನು ಮಾಜಿ IAS ಅಧಿಕಾರಿ ವಿನಯ್ ಕುಮಾರ್ ಅವರಿಂದ ತನಿಖೆಗೆ ಆದೇಶ ಸರ್ಕಾರ ಮಾಡ್ತಾರೆ, ಒಂದು ವಾರದೊಳಗೆ ಇದನ್ನು ತನಿಖೆ ಮಾಡಿ ರಿಪೋರ್ಟನ್ನು ಕೊಡಬೇಕಂತ ಸೋಮವಾರ ಅವರು ಜೈಲಿಗೆ ಭೇಟಿ ಕೊಟ್ಟು ಅಲ್ಲೇ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡ್ತಾರೆ. ಇಷ್ಟು ಮಾಡಿದ್ರು ಕೂಡ ಅದರ ಮಧ್ಯದಲ್ಲಿ ಇವರು ಮಾಡಿದ್ರು ಎಷ್ಟು ಸಾರಿ ಅಂತ ಹೇಳಿಕೆ ಇಷ್ಟಪಡ್ತಾರೆ. ಬಹುಶಃ ನಿಮ್ಮಿಬ್ಬರಲ್ಲೂ ಚರ್ಚೆ ಮಾಡ್ತೇನೆ. ಇದರ ನಡುವೆ ಹಿರಿಯ ಚಿಂತಕರು ಪೀರ್ ಮೊಹಮ್ಮದ್ ಅವರ ಈ ಕುರಿತಾಗಿ ತಾವೇ ಗೌಪ್ಯವಾಗಿ ಇಡಬೇಕಾದ್ದು ಭ್ರಷ್ಟಾಚಾರವನ್ನು ಗೌಪ್ಯವಾಗಿ ಇಡಬೇಕಂತ ಹೇಳಿಲ್ಲ, ನೂರಕ್ಕೆ ನೂರು ಸರಿ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇದು 25 ದಿವಸದಲ್ಲಿ ಅವರು ಅಷ್ಟು ಕೆಲಸ ಮಾಡಬೇಕಾದ್ರೆ ಇನ್ನು ಒಂದು ವರ್ಷ ಇದ್ರೆ ಅದು ಎಷ್ಟು ಬಯಲಿಗೆ ಎಳೆಯುತ್ತಿದ್ರು ಅದನ್ನು ನಾವು ಆಲೋಚಿಸಬೇಕಾಗ್ತದೆ. ಮತ್ತೆ ಈ ಭ್ರಷ್ಟಾಚಾರವನ್ನು ಮೇಲೆ ಎತ್ತಿದಾಗ ಅವರನ್ನು ನಾವು ಟ್ರಾನ್ಸ್ಫರ್ ಮಾಡುವಂಥದ್ದಾಗಲಿ ಅವರ ಏನು ಹೇಳುವುದಾದರೂ ಅದು ತಪ್ಪಾಗ್ತದೆ. ಭ್ರಷ್ಟ ಅಧಿಕಾರಿಗಳನ್ನು ಇಲಾಖೆಯಿಂದ ದೂರ ಇಡಬೇಕಿತ್ತು, ಯಾಕೆ ಸಾಕ್ಷ್ಯಾಧಾರಗಳನ್ನು ಹಾಳು ಮಾಡದಂತೆ. ಇದು ಏನಾಗಿದೆ ಈಗ ಸಪೋಸ್ ಜೈಲಿನಲ್ಲಿ ಕೈದಿಗಳಿದ್ದಾರೆ, ಅವರಲ್ಲಿಯೂ ಮನುಷ್ಯತ್ವ ಇದೆ, ಅವರು ದೇಶಕ್ಕಾಗಿ ದೇಶವನ್ನು ನೋಡುವವರಿದ್ದಾರೆ. ಆಗ ಅವರು ಇವರ ಸಪೋರ್ಟ್ ಇದ್ದು ಅಲ್ಲೇ ಇವರು ಕೆಲಸ ಮಾಡ್ತಾ ಇದ್ದರೆ ಇವರಿಗೆ ಸಪೋರ್ಟ್ ಇದ್ದು ಅದನ್ನೆಲ್ಲ ಒಳಗಿನ ವಿಷಯವನ್ನು ಬಯಲು ಎಳಿಬಹುದಿತ್ತು. ಈಗ ಅವರಿಲ್ಲ, ಅವರಿಗೆ ಏನಾಯಿತು ನಮಗೇನಾಗ್ತದೋ ಎಂಬ ಯಾವುದೋ ಸಾಕ್ಷ್ಯಾಧಾರಗಳು ಮುಂದೆ ಬರುವುದಿಲ್ಲ. ಮತ್ತೆ ಅವರ ವಿರುದ್ಧ ಸಾಕ್ಷ್ಯಾಧಾರಗಳಿಲ್ಲ, ಅವರಿಗೆ ಕ್ಲೀನ್ ಚಿಟ್ ಅಂತೇಳಿ ಆಗ್ತದೆ. ಬಹುಶಃ ಎಲ್ಲೋ ಒಂದು ಕಡೆ DC ಉಡುಪಿಯ DC ಆದಂತಹ ಪರಿಸ್ಥಿತಿ ರೂಪರ್ ಅವರಿಗೆ ಆಗಿತ್ತೇನೋ, ಹಾಗಾಗಿ ನೇರವಾಗಿ ಮಾಧ್ಯಮದ ಎದುರಿಗೆ ಹೋದ್ರೇನೋ ಅನ್ನುವಂಥ ಪ್ರಶ್ನೆ. ಇವತ್ತು ಸಾಕ್ಷ್ಯಾಧಾರಗಳು ನಶಿಸಿ ಹೋಗಬಾರ್ದು ಅಂತ ಹೇಳ್ಕೊಂಡೆ ಸತ್ಯನಾರಾಯಣ ರಾವ್ ಅವರನ್ನ ರಜೆ ಮೇಲೆ ಕಡ್ಡಾಯ ರಜೆ ಮೇಲೆ ಕಳಿಸಿದೆ. ಅವರು ಇದ್ರ ಬಗ್ಗೆ ಈ ಒಂದು ಏನು ತನಿಖೆ ಆಗ್ತದೆ ಅದರ ಮೇಲೆ ಅವರು ತಮ್ಮ ಪ್ರಭಾವವನ್ನು ಬೀಳಿಸಬಾರ್ದು ಅಂತ ಹೇಳ್ಕೊಂಡೆ ಸತ್ಯನಾರಾಯಣ ಅವರನ್ನು ಕಡ್ಡಾಯ ರಜೆ ಮೇಲೆ ಕಳಿಸಿದ್ದಾರೆ. ಹೌದು ಸರ್, ಸತ್ಯನಾರಾಯಣ ರಾವ್ ಅವರನ್ನು ಅವರು ರಿಟೈರ್ಡ್ ಆಗುವಂತಹ ಹೊಸ್ತಿಲಲ್ಲಿ ಅವರನ್ನು ರಜೆಯಲ್ಲಿ ಕಳಿಸಿದ್ದಾರೆ, ಮತ್ತು ಕೃಷ್ಣಕುಮಾರ್ ಅವರನ್ನು ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ರೂಪಾರ್ ಅವರನ್ನು ಯಾಕೆ ಇವರು ಟ್ರಾನ್ಸ್ಫರ್ ಮಾಡಬೇಕಿತ್ತು? ಅವರು ಆರೋಪಿತರಲ್ಲ, ಅವರು ರಿಪೋರ್ಟ್ ಕೊಟ್ಟವರು, ಅವರನ್ನು ಅಲ್ಲಿ ಇಟ್ಟುಕೊಂಡೆ ತನಿಖೆ ಮಾಡ್ಬೋದಿತ್ತಲ್ಲ ಇವರಿಗೆ, ಅವರು ಒಂದು ರೆಸ್ಪಾನ್ಸಿಬಲ್. ಮತ್ತು ಕೃಷ್ಣ ಇವರು ಯಾರಿದ್ದಾರೆ ಅಲ್ಲಿ ಜೈಲರ್ ಯಾರಿದ್ದಾರೆ, ಅವರು ಈ ಚಾನಲ್ಗೆ ಒಂದು ಸ್ಟಿಂಗ್ ಆಪರೇಷನ್ಗೆ ಸಪೋರ್ಟ್ ಮಾಡಿದ್ರು ಅಂತೇಳಿ ಒಂದು 3 ಜನ ಕೈದಿಗಳಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದಾರೆ, ಹೊರಡಿದ್ದಾರೆ ಅಂತ ಅವರ ಮಿಸಸ್ ಹೇಳಿದ್ದಾರೆ. ಅವರನ್ನು ಸೇರಿಸಿ 20-30 ಜನ ಕೈದಿಯನ್ನು ಹಿಂಡಲ್ಗಾ ಜೈಲಿಗೆ ಕಳಿಸಿದ್ರಲ್ಲ, ಹಾಗಾದ್ರೆ ಇದು ಸಾಕ್ಷಿ ನಾಶ ಮಾಡಿದಾಗ ಅಂತೇಳಿ ಎಣಿಸೋದಿಲ್ಲ ನಿಮಗೆ? ಮತ್ತು ಇನ್ನೊಂದು ವಿಷಯ ಹೇಳ್ತೇನೆ, ಇಷ್ಟೇ ಅಲ್ಲ, ಅದೇ ಶಶಿಕಲಾ ಅವರನ್ನಾಗ್ಲಿ ತೆಲಗಿ ಅವರನ್ನಾಗ್ಲಿ
ಹಿಂಡಲ್ಗ ಜೈಲಿಗೆ ಕಳಿಸಬಹುದಲ್ಲ ಇವರಿಗೆ, ಅವರನ್ನು ಯಾಕೆ ಅಲ್ಲಿ ಇಟ್ಕೊಂಡಿದ್ದಾರೆ, ಅವ್ರೇನ್ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತ ಹೇಳಿ ವ್ಯವಸ್ಥೆ ಮಾಡುವವರೆಗೆ ಸಮಯ ಕೈದಿ ಅಂದ್ರೆ ಎಲ್ಲರೂ ಒಂದೇ ಅಂತ. ನಾನು ಪೀರ್ ಮೊಹಮ್ಮದ್ ರವರು ಮತ್ತು ಜನಾರ್ದನ್ ಭಂಡಾರ್ಕರ್ ತಮ್ಗೆಲ್ಲರಿಗೂ ಆ ವಿಷುವಲ್ ಅಲ್ಲಿ ತಾವು ನೋಡಬಹುದು ಎಷ್ಟು ಆರಾಮದಲ್ಲಿ ಅವರು ತಿರುಗಾಡ್ತಾ ಇದ್ದಾರೆ. ಅವರ ಹಿಂದೆ ಒಬ್ಬರು ಪಿ ಎ ಕೂಡ ಇದ್ದಾರೆ, ಇಬ್ರು ಶಶಿಕಲಾ ಅವರಿಗೆ ಪಿ ಎ ಇದ್ದಾರೆ, ಇನ್ನೊಬ್ರು ಸೇವಕಿ ಇದ್ದಾರೆ, ಅವರೆಲ್ಲ ಕೈದಿಗಳೇ. ಅದು ಒಂದು ರೀತಿಯಲ್ಲಿ ಒಂದು ಮಾನವ ಹಕ್ಕು ಉಲ್ಲಂಘನೆಗಳನ್ನು ನೋಡಬಹುದು. ಬಹುಶಃ ಶಾಪಿಂಗ್ ಬ್ಯಾಗ್ ಇದೆ, ಎಲ್ಲೋ ಒಂದು ಕಡೆ ತಮಿಳ್ನಾಡಿನ ರಾಜ್ಯಭಾರ ಮಾಡ್ದ ಇದೆ, ಮತ್ತು ಅಡಗಿ ಕೋಣೆ ಇದೆ ಅಲ್ಲಿ, ಇದ್ರಲ್ಲಿ ಕಾಣ್ತಾ ಇಲ್ಲ, ಅಡಗಿ ಕೋಣೆ ಇದೆ, ಮತ್ತು ಅವರಿಗೆ ಮಲಗಲಿಕ್ಕೆ ಫುಲ್ ವ್ಯವಸ್ಥೆ ಇದೆ, ಮೀಟಿಂಗ್ ಹಾಲ್ ಕೂಡ ಇದೆ ಅಂತ ಅಲ್ಲಿ. ಇಂಥ ಎಲ್ಲ ಕನ್ಸ್ಟ್ರಕ್ಷನ್ ಮಾಡುವಾಗ ಗೃಹ ಇಲಾಖೆಗಾಗಲಿ ಮುಖ್ಯಮಂತ್ರಿ ಅವರಿಗಾಗಲಿ ಗೊತ್ತಿಲ್ಲದೆ ಒಂದು ಅಂತ ದೊಡ್ಡ ಜೈಲನ್ನು ಆ ತರದಲ್ಲಿ ಆಲ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇದು ಯಾವ ಪೊಲೀಸ್ ಆಫೀಸರ್ ಹತೋಟಿಯಲ್ಲೂ ಕೂಡ ಇಲ್ಲ ಈ ಇಲಾಖೆಯಲ್ಲಿ. ಇದು ನೇರವಾಗಿ ಸಂಪೂರ್ಣ ಪೊಲೀಸ್ ಇಲಾಖೆ ಅಂಡರ್ ನಲ್ಲಿ ಇಲ್ಲ ಕಾರಾಗೃಹ ಇಲಾಖೆ. ಅದಕ್ಕೆ ಆಗುವಂತ ಮೇನ್ ಮೇನ್ ಆಫೀಸರ್ಸ್ ಮಾತ್ರ ಒಂದು ಐ ಪಿ ಎಸ್ ಲೆವೆಲ್ ಅಲ್ಲಿ ಇರ್ತಾರೆ, ಮತ್ತು ಅದಕ್ಕಾದ ಸಪರೇಟ್ ಆದ ಗಾರ್ಡ್ಸ್ ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅಪಾಯಿಂಟ್ ಮಾಡಿರ್ತಾರೆ. ಬಹುಶಃ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯರವರು, ಅವರ ನಿಷ್ಠಾವಂತ ಅಧಿಕಾರಿಯನ್ನ ವರ್ಗಾವಣೆ ಮಾಡಿಬಿಟ್ರಲ್ಲ, ಇದೆಷ್ಟರ ಮಟ್ಟಿಗೆ ಸರಿ ಭಂಡಾರ್ಕರ್ ಅವರೇ? ಅಲ್ಲ ವರ್ಗಾವಣೆ ಇವತ್ತು 25ನೇ ದಿನದಲ್ಲಿ, ಬಹುಶಃ 21ನೇ ದಿನಕ್ಕೇನೋ ಅವರು ಅಲ್ಲಿ ಇರ್ತಕ್ಕಂಥ ಸಂಪೂರ್ಣ ಅಕ್ರಮಗಳನ್ನ ಬಯಲಿಗೇಡಿದ್ರು, ಅವರನ್ನ ಮೆಡಲ್ ಕೊಟ್ಟು ಅವರನ್ನ ಪ್ರೋತ್ಸಾಹ ಮಾಡ್ತಾರೆ, ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ ಅಂತ ಜನರು ಕಾದಿದ್ರು, ಆದ್ರೆ ವರ್ಗಾವಣೆ ಮಾಡಿದ್ರಲ್ಲ. ಅಲ್ಲ ಬಯಲಿಗೇಳಿದೆ ಸರ್ಕಾರಕ್ಕೆ ಅವರು ತಿಳಿಸಿಬಿಟ್ಟು ಮಾಧ್ಯಮಗಳಿಗೆ ತಿಳಿಸೋದಲ್ಲ. ಇವತ್ತು ಭದ್ರತೆ ವಿಷಯದಲ್ಲಿ ಇರಬಹುದು ಅದು ನೋಡಿ, ಉದಾಹರಣೆಗೆ ಹೇಳ್ತೇನೆ, ಏನು ಯೋಧರೊಬ್ಬ, ಏನು ತೇಜ್ ಬಹದ್ದೂರ್ ಯೋಧ, ತನಗೆ ಏನು ಕೊಟ್ಟ ಇದು ಊಟ ಇರ್ಬೋದು ಫಲಹಾರ ಇರ್ಬೋದು ಸರಿ ಇಲ್ಲ, ತನಗೆ ಭತ್ಯೆಗಳು ಕಡಿಮೆ ಕೊಡೋದಿಲ್ಲ ಹೇಳ್ಕೊಳ್ಳಿ, ಅವನನ್ನು ಏನು ಮಾಡಿದರು, ಅವನನ್ನು ಅಮಾನತು ಮಾಡಿದರು ಅಲ್ಲಿ. ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಬೇಕಾದದ್ದು ಖಂಡಿತ, ಇಲ್ಲ ಅಂತ ಹೇಳೋದಿಲ್ಲ ನಾನು, ಆ ಬಗ್ಗೆ ನಾನು ಹೇಳೋದಿಲ್ಲ. ಮತ್ತು ಇದು ಎರಡು ರೀತಿಯ, ಇವತ್ತು ಏನು ಪಿಕ್ ಪಾಕೆಟ್ ಮಾಡಿದ ಕಳ್ಳನಿಗೆ ಒಂದು ರೀತಿಯ ಟ್ರೀಟ್ಮೆಂಟು, ಮತ್ತು ಈ ರೀತಿಯ ಒಂದು ದೊಡ್ಡ ದೊಡ್ಡ ಒಂದು ಅಫೆನ್ಸ್ ಮಾಡಿದವರಿಗೆ ರಾಜಕೀಯದವರಿಗೆ ಬೇರೆ ಟ್ರೀಟ್ಮೆಂಟ್, ಇದನ್ನು ನಾನು ಒಪ್ಪಲಿಕ್ಕೆ ರೆಡಿ. ಕೋರ್ಟ್ನಲ್ಲಿ ಅವ ಕೈದಿ ಅಂತೇಳಿ ಆದಮೇಲೆ ಅವ ಪಿಕ್ ಪಾಕೆಟ್ನಾಗಲಿ ಕೊಲೆಗಾರನಾಗಲಿ ಅಥವಾ ಕೋಟಿಗಟ್ಟಲೆ ನುಂಗಿದವರಾಗಲಿ ಎಲ್ಲರೂ ಒಂದೇ ಆಗಿರುವ ಈ ಕೋಟಿಗಟ್ಟಲೆ ನುಂಗಿದವರನ್ನು ನನ್ನ ಪ್ರಕಾರ ಅವರನ್ನು ಜೈಲಿಗೆ ಕಳಿಸಬಾರ್ದು. ಅವರನ್ನು ಪಬ್ಲಿಕ್ ಮೂಮೆಂಟ್ ಇರುವ ತಹಸೀಲ್ದಾರ್ ಕಚೇರಿ ಎಲ್ಲ ಎಲ್ಲಾದರೂ ಒಂದು ಗುಮಾಸ್ತನಾಗಿಡಬೇಕು. ಯಾಕೆ ಜನರು ಬರುವ ಭಾವನೆಯು ಅವರು ನಾವಿಷ್ಟು ದುಡ್ಡು ತಿಂತ ಮಾಡಿದ್ದೇವೆ ಭ್ರಷ್ಟಾಚಾರಕ್ಕೆ ಇಲ್ಲಿಂದ ಅಲ್ಲಿವರೆಗೆ ನಾವೇ ಕಾರಣ ಅಂತೇಳಿ ಗೊತ್ತಾಗಬೇಕು. ಜೈಲಿನಲ್ಲಿ ಹೋದ್ರೆ ಅವರು ಆರಾಮದಲ್ಲಿ ತಿಂದು ಮಲಗ್ತಾರೆ, ಅವರಿಗೆ ಹೊರಗು ಮತ್ತು ಒಳಗೆ ಹಗರಣ ಮಾಡಿದವರೆಲ್ಲ ಸಾವಿರ ಸಾವಿರ ಕೋಟಿ ರೂಪಾಯಿಗಳನ್ನು ಯಾವ ವ್ಯತ್ಯಾಸವೂ ಬರುವುದಿಲ್ಲ ಅವರಿಗೆ. ಅವರು ಬೇರೆ ಸಣ್ಣ ಕೈದಿಗಳೆನಿಸ್ತಾರೆ, ನಾವು ಇನ್ನು ಹೊರಗೋಗಿ ಕೋಟಿಗಟ್ಟಲೆ ಅವ್ಯವಹಾರ ಮಾಡಿ ಒಳಗೆ ಬರಬೇಕು, ಹಾಗೆ ಇಂಥ ಪರಿಸ್ಥಿತಿ ನಮಗೆ ಸಿಗ್ತದೆ ಅಂತೇಳಿ ಅವರಿಗೆ ಧೈರ್ಯ ಬರ್ತದೆ. ಜನರಲ್ ನಾಲೆಜ್ ಆಗಿ ಈಗ ಅಲ್ಲಿ ಕಿರಣ್ ಬೇಡಿ ಅವರು ಹೇಳಿಕೆ ಕೊಟ್ಟರಲ್ಲ, ಕಿರಣ್ ಬೇಡಿ ಅವರು ಭಾರತ ಅತ್ಯಂತ ದೊಡ್ಡ ಜೈಲಾದ ತಿಹಾರ್ ಜೈಲಿನ ಉಸ್ತುವಾರಿಯಲ್ಲಿದ್ದರು ಅವತ್ತು ಐ ಪಿ ಎಸ್ ಅಧಿಕಾರಿ ಆಗಿರುವಾಗ, ಅದನ್ನು ಕ್ರಾಂತಿಕಾರಕ ಬದಲಾವಣೆ ತಂದು ಅಲ್ಲಿ ಸಿಸ್ಟಮ್ ಎಲ್ಲ ಸರಿ ಮಾಡಿದವರು ಅವರು. ಅವರಿಗೆ ಬೇಸರ ಆಗಿ ರೂಪ ದಿವಾಕರ್ ಅವರ ಪರವಾಗಿ ಅವರು ಮಾತಾಡಿದ್ರಂದ್ರೆ ಅವರು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಮ್ಮದು ಯಾವುದು ಅಗತ್ಯನೇ ಇಲ್ಲ. ಸಂದೀಪ್ ಅವರು ನಮ್ಮೊಟ್ಟಿಗೆ ಇದೀಗ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ, ನಾನು ಸುದೀಪ್ ಶೆಟ್ಟಿ ಅಂತ ಹೇಳಿ ಮಾತಾಡ್ತಿದ್ದೀನಿ ಪುಣೆಯಿಂದ. ಹೇಳಿ 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 ಸುದೀಪ್ ಶೆಟ್ಟಿ ಅವರು. ಭಂಡಾರ್ಕರ್ ಅವ್ರ ಹತ್ರ ಒಂದು ಮಾತು ಕೇಳಲಿಕ್ಕಿತ್ತು ಸರ್. ಹ್ಮ್, ಹೇಳಿ. ಭಂಡಾರ್ಕರ್ ಅವರು ನಮ್ಮೊಂದಿಗೆ ಇದ್ದಾರೆ. ತಮ್ಮ ದುನಿಯಾ ದೇಶದಲ್ಲಿ ಎಷ್ಟು ಅಂಗ ಇದೆ ಅವರು ಹೇಳಿ ನಮಗೆ. ರಾಜ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ನಾಲ್ಕು ಅಂಗಗಳಿವೆ. ಅಂಗಗಳಿವೆ ಕಾರ್ಯಾಂಗ ಮೀಡಿಯಾ ಅನ್ನೋದು ಯಾವ್ದು ಯಾವ್ದಕ್ಕೆ ಸೇರಿಪಟ್ಟಿದೆ? ಅವರು ಹೇಳುವ ಪ್ರಕಾರ ಈ ನಾಲ್ಕು ಅಂಗಗಳಲ್ಲಿ ನಾಲ್ಕು ಮುಖದ ಸಿಂಹ ಏನಿದೆ ಅದರಲ್ಲಿ ಒಂದು ಮೀಡಿಯಾದವರನ್ನ ಮಾಧ್ಯಮದವರನ್ನ ಪ್ರತಿನಿಧಿಸುತ್ತದೆ ಅಂತ ಅವರ ಅಭಿಪ್ರಾಯ. ಅಲ್ಲ, ಮೀಡಿಯಾ ಇಸ್ ದಿ ಫೋರ್ತ್ ಪಿಲ್ಲರ್ ಆಫ್ ದ ದೇಶದಲ್ಲಿ ಜನಪ್ರತಿನಿಧಿಗಳು ಅಂತ ಇರೋದು, ಎಂಎಲ್ಎ ಎಂಪಿ ಅದೆಲ್ಲ ಮತ್ತೆ ಬರೋದು. ನಾವು ಆಯ್ಕೆ ಮಾಡ್ತೇವೆ, ಹಕ್ಕು ಇರೋದು ನಮ್ಗೆ. ನ್ಯಾಯಾಂಗದಲ್ಲಿ ಸಂವಿಧಾನ ಕೂಡ ಜನರ ಏನು ಅಭಿಪ್ರಾಯ ಇದೆ ಅದರ ಮೇಲೆ ನಿರ್ಭೀತವಾಗಿರೋದು ಸಂವಿಧಾನ ಕೂಡ. ಹಾಗಾದ್ರೆ ಅಲ್ಲಿ ನಡೆದಿರುವ ಜೈಲಿನಲ್ಲಿ ನಡೆದಿರುವಂತ ತಪ್ಪನ್ನು ಇವರು ಪಬ್ಲಿಕ್ ನ ಮುಂದೆ ತಂದಿದ್ದು ಎಷ್ಟು ತಪ್ಪಂತ ಹೇಳುವವರು ಹೇಗೆ ತಪ್ಪಂತ ಹೇಳ್ತಾರೆ ಇವರು? ಎಸ್
ಎಸ್ ಎಸ್ ಸುದೀಪ್ ಶೆಟ್ಟಿ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಬಹುಶಃ ಇದೇ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಅವರ ಪ್ರಕಾರ ಇವತ್ತು ಅವರೂ ಕೂಡ ಪ್ರಜೆಯೇ, ಅವರು ಕೂಡ ಅವರ ಪ್ರಜೆಯಾಗಿ ಇದ್ದಾರೆ. ಬಹುಶಃ ಆಗ ಪೀರ್ಮಹೇಂದ್ರ ಅವರು ಕೂಡ ಮಾತಾಡ್ತಾ ಅದನ್ನೇ ತಿಳಿಸಿದ್ರು, ಅವರಿಗೆ ಕೋವರ್ಕರ್ಸ್ಗಳನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ಅವ್ರು ಇರ್ಲಿಲ್ವೇನೋ, ಹಾಗಾಗಿ ಮಾಧ್ಯಮದ ಪರವಾಗಿ ಬಂದ್ರು. ಸೊ ತಪ್ಪಂತೂ ಮಾಡಲಿಲ್ಲ, ಅವರು ರಕ್ಷಣೆಯನ್ನಂತೂ ನೀಡಲಿಲ್ಲ, ಶಶಿಕಲಾ ಅವರಿಗೆ ರಕ್ಷಣೆಯನ್ನಂತೂ ನೀಡಿಲ್ಲ, ಮಾಧ್ಯಮದ ಎದುರಿಗೆ ಮುಖವಾಡವನ್ನ ಕಳಿಸಿದ್ರು. ಅದರಲ್ಲಿ ಏನು ತಪ್ಪಿದೆ? ಇವತ್ತು ಇದೇ ಕಾರಣಕ್ಕಾಗಿ ಅವರು ಈ ರೀತಿಯಾಗಿ ವರ್ಗಾವಣೆಯನ್ನು ಮಾಡಿದ್ರೆ ಬಹುಶಃ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರ ಹಿಂದಿತ್ತ, ಅಥವಾ ಆ 2 ಕೋಟಿ ಲಂಚವನ್ನ ಪೊಲೀಸ್ ಆಫೀಸರ್ ಏನ್ ತೆಗೆದುಕೊಂಡಿದ್ದಾರೆ, ಅದೇ ರೀತಿ ಕಾಂಗ್ರೆಸ್ ಗೌರ್ಮೆಂಟ್ ತೆಗೆದುಕೊಂಡಿದ್ಯಾ? 100ಕ್ಕೆ 100 ಡೌಟ್ ಬರುತ್ತೆ, ಸಹಜ ಅದು. ಯಾಕಂತ ಹೇಳಿದ್ರೆ ಇವರು ಒಬ್ಬರ ಡಿಸಿಷನ್ ಇಂದ ಅಷ್ಟೆಲ್ಲ ಸವಲತ್ತು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಿಎಂ ಇಂದ ಹಿಡಿದು ಪ್ರತಿಯೊಬ್ಬರ ಒಂದು ಅಬ್ಸರ್ವೇಷನ್ ಅಲ್ಲಿ ಇದು ಕೆಲಸ ನಡೆದಿದ್ದು. ಅಲ್ಲ, ಇವತ್ತು ಸರ್ಕಾರಕ್ಕೆ ಅವರು ದೂರನ್ನು ಕೊಟ್ಟಿದ್ದಾರೆ, ಅವರ ಮೇಲಧಿಕಾರಿಗಳು ದೂರನ್ನು ಕೊಟ್ಟಿದ್ದಾರೆ, ಸರ್ಕಾರ ಕೂಡ ತನಿಖೆ ಮಾಡಲಿಕ್ಕೆ IAS ಅಧಿಕಾರಿಯನ್ನು ಕೂಡ ನೇಮಕ ಮಾಡಿದ್ದಾರೆ, ತನಿಖೆ ಪ್ರಾರಂಭವಾಗಿದೆ. ಒಂದೇ ವಾರದಲ್ಲಿ ಕೂಡ ತ್ವರಿತವಾಗಿ ತನಿಖೆ ಮುಗಿಸಿ ಅದರ ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದಾರೆ. ಅಷ್ಟಾಗುವಾಗಲೇ ಕೂಡ ಇವರು ಮಾಧ್ಯಮಕ್ಕೆ ಹೋದದ್ದು ಎಷ್ಟು ಸರಿ? ಯಾವುದೇ ಒಂದು ಅಧಿಕಾರಿ ಇರ್ಬೋದು, ನಾನು ಬೇರೆಯವರಿಗೆ ಹೇಳುದಿಲ್ಲ, ಅಧಿಕಾರಿ ಇದು ಬೇರೆಯವರು ಬಂದು ಮಾಧ್ಯಮದವರೇ ಹೋಗಿ ಬಂದು ಮಾಡಿದ ವೇಷ ಬೇರೆ ವಿಷಯ. ಒಬ್ಬ ಅಧಿಕಾರಿ ಸರ್ವಿಸ್ ಅಲ್ಲಿ ಇರುವಾಗಲೇ ಅವ್ರು ಈ ರೀತಿ ಮಾಡುದು ಅದು ನ್ಯಾಯ ಅಲ್ಲ. ನೋಡಿ ಸರ್, ನಿವೃತ್ತ IAS ಅಧಿಕಾರಿಯನ್ನು ನೇಮಕ ಮಾಡಿದವರೇ ಈ ನಮ್ಮ ಸಿದ್ದರಾಮಯ್ಯನವರು. ಅವರಿಂದ ನಾವು ಎಷ್ಟು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ? ಅವರಿಗೆ ಬೇಕಾದವರನ್ನು ತಂದು ಕೂರಿಸಿ ನಿವೃತ್ತ ಅಧಿಕಾರಿಗಳನ್ನು, ಈ IPS ಅಧಿಕಾರಿ ಕೂಡ ನಮ್ಮ ಇವರು ಕೆಂಪಯ್ಯವರು ನಿವೃತ್ತ IPS ಅಧಿಕಾರಿಯವರು, ಅವರನ್ನು ತಂದು ಈ DG ಅಂಡ್ IG ಅವರು ಈಗ ಕೇಳಲಿಕ್ಕೆ ಇಲ್ಲ. ಪ್ರತಿಯೊಬ್ಬರ ಒಂದು ಡಿಸಿಷನ್ ಕೂಡ ಆ ನಿವೃತ್ತ IPS ಅಧಿಕಾರಿಯವರು ತಗೊಳ್ತಾ ಇದ್ದಾರೆ. ಹಾಗಾದ್ರೆ ಇಡೀ ಪೊಲೀಸ್ ವ್ಯವಸ್ಥೆಯನ್ನೇ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಇವರು ಹೊರಟಿದಾರ? ಇಂಥ ವಿಷಯದಲ್ಲಿ, ಅದು ಈ ಕಮ್ಯುನಲ್ ಟೆನ್ಷನ್ ಟೈಮಲ್ಲಿ ಕೂಡ ಅವರು ಅಲ್ಲಿಂದ ನೇರವಾಗಿ ಎಲ್ಲರ ಎದುರಿಗೆ ಆದೇಶ ಮಾಡ್ತಾರೆ, ಅವರು ನೀವು ಹೋಗಿ ಅಲ್ಲಿ ಸರಿ ಮಾಡಿ ಅಂತೇಳಿ ಕೆಂಪಯ್ಯ ಅವರಿಗೆ. ಇಲ್ಲಿ ಏಬಲ್ ಆಫೀಸರ್ಸ್ ಯಾರು ಇಲ್ವಾ? ಈಗ ಮಂಗಳೂರು ಗಲಭೆಯಲ್ಲಿ ಸಕಾಲಕ್ಕೆ ಮಾಹಿತಿ ಕೊಡಲಿಲ್ಲ ಅಂತಕೊಂಡು ರೆಡ್ಡಿ ಅವರನ್ನು ಕೂಡ ಮಾಡಿದ್ದಾರೆ, ಈಗ ಬೇರೆ ಕಡೆ ವರ್ಗಾಯಿಸಲಾಗಿದೆ. ಅವರು ದೂರನ್ನು ನೀಡಿದ್ದಾರೆ, ಆ ದೂರಿನ ಬಗ್ಗೆ ಇವರೊಂದಿಗೆ ವಿಚಾರಣೆ ನಡೆಯುತ್ತದೆ. ಅವರು ದೂರಿದ್ದು ನಿಜನೋ ಅಲ್ಲವೋ ಅಂತೇಳಿ ಅವರು ಸರಿಪಡಿಸುವವರೆಗೆ, ಅವರು ಹೇಳಿದ್ರಲ್ಲಿ ನಿಜಾಂಶ ಇಲ್ಲ ಅಂತೇಳಿ ಆದರೆ ಆಮೇಲೆ ಟ್ರಾನ್ಸ್ಫರ್ ಮಾಡ್ಬೋದಿತ್ತು. ಕಂಪ್ಲೀಟ್ ಕೂಲಂಕುಷವಾಗಿ ಚರ್ಚೆ, ಇದು ಕೋರ್ಟ್ನಲ್ಲಿ ವಿಚಾರಣೆ ಕೇಸ್ ಆದ ನಂತರ ಇದು ಏನೂ ಇಲ್ಲದೆ ಇವರು ಅಲ್ಲಿ ಇದ್ದರೆ ಹಲವಾರು ಸಾಕ್ಷ್ಯಾಧಾರಗಳು ಎದುರಿಗೆ ಬರ್ತವೆ. ಇವರು ಆ ಪ್ಲೇಸ್ನಲ್ಲಿ ಇಲ್ಲ, ನಾಳೆ ಅವರನ್ನು ಬೇರೆ ಕೋರ್ಟ್ನಲ್ಲಿ ಕೇಸ್ ಇರುವಾಗ ಕರೀಬಹುದು, ಆಗ ಅವರನ್ನು ಎಲ್ಲಿಗ ಒಂದು ಡ್ಯೂಟಿಗೆ ಹಾಕಬಹುದು. ಪೀರ್ ಮೊಹಮ್ಮದ್ ಅವರ ಪ್ರಕಾರ ಏನು ಈ ಹಿಂದೆ ತಾವೇ ಹೇಳ್ದ ಹಾಗೆ ಇವತ್ತು ಆ ಒಂದು ತನಿಖೆ ಪೂರ್ತಿ ಆದ ನಂತರ ಇವರು ಪಬ್ಲಿಷ್ ಮಾಡಬಹುದಾಗಿತ್ತು ಅಂತ ಹೇಳಿ, ಅವರ ಪ್ರಕಾರ ತನಿಖೆ ಆದ ನಂತರ ಟ್ರಾನ್ಸ್ಫರ್ ಮಾಡಬಹುದಾಗಿತ್ತಲ್ಲ ಅಂತ. ಸಂದೀಪ್ ಅವರೇ, ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೊರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೇಳಿ ಹೇಳಿ ರಾಜೇಶ್ ಅವರೇ. ನಿಜಕ್ಕೂ ಇವತ್ತು ಪಾರದರ್ಶಕ ಆಡಳಿತ ಏನು ಬಂದಿದೆಯೋ ಅದರ ರೀತಿಯಲ್ಲೇ ಪಾರದರ್ಶಕ ಕಾರ್ಯಾಚರಣೆಯನ್ನು ಮಾಡ್ಲಿಕ್ಕೆ ಅವ್ರು ಮುಂದಾದ್ರು. ಇವತ್ತು ರೂಪಾವಾಗಿ ಇವತ್ತು ಇಡೀ ಸಮಾಜವೇ ಎದ್ದು ನಿಂತಿದೆ, ಇಡೀ ಇಂಡಿಯಾವೇ ಧ್ವನಿ ಎತ್ತುತ್ತಾ ಇದೆ, ಗಮನಿಸಬೇಕಾಗಿರ್ತದೆ. ಬಹುಶಃ ಕಾಂಗ್ರೆಸ್ಗೆ ಬಹಳ ಮಾರಕವಾಗಿರ್ತಕ್ಕಂಥ ಪರಿಣಾಮ ಇದು ಖಂಡಿತ. ನಾನು ಸಂದೀಪ್ ಅವರೇ, ತಾವು ಮಾತಾಡ್ತಾ ಇದ್ರಿ, ಎಲ್ಲ ವಿಚಾರವನ್ನು ಗಮನಿಸುವಾಗ ಎಲ್ಲೋ ಒಂದು ಕಡೆ
ದುಡ್ಡಿದ್ದವರದೇ ಆಟ ಆಗಿ ಬಿಡ್ತಾ, ದಕ್ಷಾಧಿಕಾರಿಗಳಿಗೆ ಬೆಲೆಯೇ ಇಲ್ವಾ? ನೋಡಿ ಸರ್, ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಶಶಿಕಲಾ ನಟರಾಜನ್ ಅಲ್ವಾ, ಅವರಿಗೂ ನಮ್ಮ ರೂಪ ದಿವಾಕರ್ ಅವರಿಗೂ ಎಲ್ಲಿಂದ ಎಲ್ಲಿಗೆ ಹೋಲಿಕೆ? ಅವರು ಶಿಕ್ಷಾರ ಕೈದಿ, ಅವರು ಶಿಕ್ಷೆಯನ್ನು ಅವರಿಗೆ ಶಿಕ್ಷೆ ನಿರ್ಧಾರ ಆಗಿದೆ, ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಕೈದಿ. ನಮ್ಮ ಇಂತಹ ರೂಪ ದಿವಾಕರ್ ಅವರನ್ನು ಐ ಪಿ ಎಸ್ ಆಫೀಸರ್ ಅವರು ಅಷ್ಟು ಒಂದು ಕ್ವಾಲಿಫೈಡ್, ಅವರನ್ನು ಅವರಿಗೋಸ್ಕರ ಬಲಿ ಕೊಡ್ತಾರ ಅಂತ ಹೇಳಿದರೆ, ಹಾಗಾದರೆ ಇವರು ಈಗ ಕಾವೇರಿ ನೀರನ್ನು ಇದು ಮಾಡಿ ಅಂತೇಳಿ ಅವರು ಅಧಿಕಾರದಲ್ಲಿರುವಾಗ ಇವರು ಹೋಗಿ ಕೇಳಿದರೆ ಇವರಿಗೆ ರೆಸ್ಪಾನ್ಸ್ ಮಾಡ್ತಾರ? ಕೇವಲ ಟ್ರಾನ್ಸ್ಫರ್ ಮಾತ್ರ ಮಾಡಿದ್ದು, ಬಹುಶಃ ಬೇರೆ ಏರಿಯಾದಲ್ಲಿ ಇನ್ನೂ ಹೆಚ್ಚು ಅಕ್ರಮವನ್ನು ಸರಿ ಮಾಡಲಿಕ್ಕೋಸ್ಕರ ಅವರು ಅಲ್ಲಿ ಬೇಕಿತ್ತು. ಈ ಸಂದರ್ಭದಲ್ಲಿ ಇವರು ಯಾಕೆ ಇನ್ನು ಈ ಮೀಡಿಯಾದವರ ಎದುರಿಗೆ ಹೋಗಿದ್ದನ್ನೇ ದೊಡ್ಡ ವಿಷಯವನ್ನಾಗಿ ತಿಳ್ಕೊಳ್ತಾರೆ? ಅದರ ಬದಲಿಗೆ ಅವರು ಕೊಟ್ಟ ರಿಪೋರ್ಟರ್ಸ್ ನಾನು ಏನು ಸಮಸ್ಯೆ ಇದೆ ಅದನ್ನು ಸರಿ ಮಾಡೋದ್ರ ಬಗ್ಗೆ ಯಾಕಷ್ಟು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ? ಅದರ ಬಗ್ಗೆ ನಾವು ಗಮನ ಹರಿಸಬೇಕೇ ಹೊರತು ಇಂಥ ಸಣ್ಣ ಪುಟ್ಟ ವಿಷಯ ಎಲ್ಲ ನಡೆದೋಗ್ತದೆ. ಅದಕ್ಕೆ ಇವರು ರಿಪ್ಲೈ ಕೊಡ್ತಾರೆ, ರೂಲ್ ನಂಬರ್ 7 ಇವ್ರಿಗೆ ಕೊಡ್ತಾರೆ, ಡಿ ಪ್ರೂವ್ ಆದರೆ ಇವರಿಗೆ ಏನೋ ಸಣ್ಣ ಪುಟ್ಟ ಪನಿಷ್ಮೆಂಟ್ ಕೂಡ ಆಗ್ಬೋದು ರೂಪ ದಿವಾಕರ್ ಅವರಿಗೆ. ಅದನ್ನ ನಾವು ಸಂಪೂರ್ಣ ಸರಿ ಅಂತೇಳಿ ನಾನು ಕೂಡ ಹೇಳುವುದಿಲ್ಲ. ಆದರೆ ಈಗ ಇರುವ ಸಮಸ್ಯೆ ಬೇರೆ, ಜೈಲಿನ ಒಳಗಿರುವ ಸಮಸ್ಯೆಯನ್ನು ಇವರು ಸಾಲ್ವ್ ಮಾಡೋದು ಬಿಟ್ಟು ಬೇಡದ ವಿಷಯಕ್ಕೆ ಟ್ರಾನ್ಸ್ಫರ್ ಮಾಡಿಸೋದು ಅದು ಇದು ಅಂತ ಇವರು ತಿಳ್ಕೊಂಡಿದ್ದಾರೆ. ನಿಜವಾಗಿ ಒಬ್ಬ ವ್ಯಕ್ತಿಗೆ ಸರಿಯಾದ ಡಿ ಪ್ರೂವ್ ಆಗದೆ ಅವರನ್ನು ಯಾವುದೇ ರೀತಿಯಲ್ಲಿ ಪನಿಷ್ ಮಾಡುವಾಗಿಲ್ಲ. ಅವರಿಗೆ ಈಗ ಮಾನಸಿಕವಾಗಿ ಎಷ್ಟು ಆಘಾತ ಆಗಿರ್ಬೋದು, ಪದೇ 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 ಟ್ರಾನ್ಸ್ಫರ್. ಅವರಿಗೆ 2 ಜನ ಮಕ್ಕಳಿದ್ದಾರೆ, ಅವರ ಎಜುಕೇಷನ್ ದೃಷ್ಟಿಯಿಂದ ಅವರಿಗೆ ಎಷ್ಟು ಎಫೆಕ್ಟ್ ಬಿದ್ದಿರ್ಬೋದು. ಮಾಧ್ಯಮದ ಎದುರಿಗೆ ರಾಜಕಾರಣಿಗಳು ಬಂದು ಗಂಟಲು ಹರಿಯುವವರೆಗೆ ಕೂಗಬಹುದು, ಯಾಕೆ ಅಧಿಕಾರಿಗಳು ಬರ್ಲಿಕ್ಕಿಲ್ಲ? ಅವರು ಕೂಡ ಮನುಷ್ಯರಲ್ವಾ? ಅವರು ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳಲ್ವಾ? ಅಥವಾ ಅವರಿಗೂ ಕೂಡ ಹಕ್ಕಿಲ್ವಾ ಅನ್ನುವಂತ ಪ್ರಶ್ನೆ. ಕಾರ್ಯಕ್ರಮವನ್ನು ಮುಂದುವರಿಸಿದಾಗ ಕರೆಂಟ್ ಅಫೇರ್ ಮುಂದುವರಿಯುತ್ತೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಐ ಪಿ ಎಸ್ ವರ್ಸಸ್ ಭ್ರಷ್ಟರು, ಭ್ರಷ್ಟರನ್ನ ಹುಡುಕಿ ಅವರ ಮುಖವಾಡವನ್ನು ಕಳಚುವಂಥದ್ದೇ ತಪ್ಪಾಯ್ತಾ? ಇದುವರೆಗೆ 26 ಬಾರಿ ವರ್ಗಾವಣೆ ಆಗಿದ್ದಾರೆ. ನೀವು ರೂಪಾರವರ ಅಥವಾ ಅವರ ವಿಚಾರವನ್ನು ನೀವು ಸಂಗ್ರಹಿಸ್ತಾ ಹೋದರೆ ಪ್ರತಿಯೊಂದು ವಿಚಾರಗಳು ಕೂಡ ಅವರು ಕೆಲಸವನ್ನು ನಿರ್ವಹಿಸ್ತಿರೋ ಅವರು ಎಸ್ ಪಿ ಆಗಿ ಪ್ರತಿಯೊಂದು ವಿಚಾರವನ್ನು ಅಥವಾ ಪ್ರತಿಯೊಂದು ಹಂತ ಹಂತವಾಗಿ ಬೆಳೆದು ಬಂದಿರತಕ್ಕಂಥವ್ರು. ಆದರೆ ಬಹಳ ವಿಪರ್ಯಾಸದ ಸಂಗತಿ ಏನು ಅಂತ ಕೇಳಿದರೆ, ಅವರ ನೀವು ಡ್ಯೂಟಿಯ ಹಿಸ್ಟ್ರಿಯನ್ನು ನೋಡಿದರೆ ಪದೇ ಪದೇ ಟ್ರಾನ್ಸ್ಫರನ್ನು ಅವರು ಮಾಡ್ತಾ ಇದ್ರು. ಹಾಗಾದರೆ ಕರ್ನಾಟಕದಲ್ಲಿ ಇದಕ್ಕೆಲ್ಲ ಕೊನೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮತ್ತೊಮ್ಮೆ ಸರ್ ತಮ್ಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ನಾನು ಆರಂಭದಲ್ಲೇ ಪೀರ್ ಮೊಹಮ್ಮದ್ ಅವರಲ್ಲಿ, ಪೀರ್ ಮೊಹಮ್ಮದ್ ಅವರೇ ಇದನ್ನೆಲ್ಲ ಗಮನಿಸ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ್ರೆ ಏನು, ಪಾರದರ್ಶಕ ಆಡಳಿತ ಅಂತ ಅಂದ್ರೆ ಏನು, ಅದು ಜನಗಳಿಗಾಗಿ ನಾವು ಜನಗಳಿಗೋಸ್ಕರ ಅನ್ನುವ ಮಾತಿನ ಅರ್ಥ ಏನೇ ಅನ್ನುವುದೇ ಇವತ್ತಿನ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಮರೆತು ಬಿಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆ. ಇವತ್ತು ಜನರು ಹೇಳ್ತಾ ಇದ್ದಾರೆ ಅವ್ರು ಮಾಡಿದಂಥದ್ದು ಒಳ್ಳೆ ಕೆಲಸ ಅಂತ ಹೇಳಿ. ಇವತ್ತು ಒಳ್ಳೆ ಕೆಲಸವನ್ನ ಮಾಡಿದ್ದು ಅವರನ್ನ ಯಾಕೆ ಅವರು ವರ್ಗಾವಣೆಯನ್ನ ಮಾಡಿದ್ರು, ಅಥವಾ ಅದರ ಜೊತೆಯಲ್ಲೇ ಈಗ ಕಾಡ್ತಾ ಇರ್ತಕ್ಕಂತ ಪ್ರಶ್ನೆ, ಆಗ ಇನ್ನೊಬ್ರು ರಾಜೇಶ್ ಅವರು ರಮೇಶ್ ಅನ್ನುವರು ಕರೆ ಮಾಡಿ ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಸರ್, ಇವತ್ತು ತನ್ನ ಮಗ ಸತ್ತಿದ್ದಾನೆ ಅಂತ ಹೇಳಿ ತಂದೆಗೆ ಹೇಳಲಿಕ್ಕೆ ಹೋದ್ರೆ ಜೈಲಿನ ಒಳಗೆ ಸೇರಿಸಿಕೊಳ್ಳುವುದಿಲ್ಲ ಅಂತದ್ರಲ್ಲಿ ಶಶಿಕರ ಅಂತವ್ರಿಗೆ ಇಂತಹ ಒಂದು VIP 5-star ಟ್ರೀಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ ಸರಿ ಅಂತ. ಅವ ಸಾಧಾರಣ ಕೈದಿ, ಅದೇ ಒಂದು ತಪ್ಪು. ಕೋಟಿಗಟ್ಟಲೆ ಗುಳುಂಗ್ ಮಾಡಿ ಒಳಗೆ ಹೋಗಿ ಅವರಿಗೆ ಲಕ್ಷಗಟ್ಟಲೆ ಕೊಟ್ಟು ವ್ಯವಸ್ಥೆಯಲ್ಲಿದ್ದರೆ ಅವನನ್ನು ಹೇಳಲಿಕ್ಕೆ ಬಂದವನನ್ನು ಒಳಗೆ ಹೋಗಿ ಆರಾಮದಲ್ಲಿ ನೀನಿಲ್ಲಿ ಕೂತ್ಕೋ, ಇಬ್ಬರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವ ಪರಿಸ್ಥಿತಿ ಬರ್ತಿತ್ತು. ಆದರೆ ಇದು ಅವ ಸಾಧಾರಣ ಕೈದಿ, ಏನೋ ಒಂದು ಸಣ್ಣ ಕೆಲಸ ಮಾಡಿ ಬಂದಿರ್ಬೋದು. ಇನ್ನು ಅವರ ತಲೆಯಲ್ಲಿ ಆಗ್ಬೋದು, ನಾವಿಲ್ಲಿಂದ ಉತ್ತಮ ಜನರಾಗಿ ಹೋಗಬೇಕಂತೇಳಿ ಅವರ ಮನಸ್ಸಿಗೆ ಬರುವುದಿಲ್ಲ. ನಾವು ಹೊರಗೋಗಿ ಶಶಿಕಲರಿಗೆ, ಜಯಲಲಿತಾ ಶಶಿಕಲಾ ಇವರಿಗಿಂತ ಮಿಕ್ಕಿ ಏನಾದರೂ ಸಾಧನೆ ಮಾಡಿ ಒಳಗೆ ಬರಬೇಕು, ಆಗ ನಮಗೆ ಇಂಥ ಒಂದು ಉಪಚಾರ ಸಿಗ್ತದೆ ಅನ್ನುವಂತ ಮನೋಭಾವನೆ ಬರ್ತದೆ. ಇದನ್ನೆಲ್ಲ ಗಮನಿಸುವಾಗ ಪೀರ್ ಮೊಹಮ್ಮದ್ ಅವರು ಬಹಳ ವ್ಯಂಗ್ಯವಾಗಿ ಹೇಳಿದ್ರು, ಕೈದಿಗಳಿಗೆ ಶಶಿಕಲಾರ್ ಅವರಿಗೆ ಕೊಡುವಂತ ಟ್ರೀಟ್ಮೆಂಟ್ ಗಳನ್ನು ನೋಡಿದ್ರೆ, ಓ ನಾವು ಸಣ್ಣ ಪುಟ್ಟ ಪಿಕ್ವೆಂಟ್ ಮಾಡಿ ಬರೋದು ಬೇಡ, ಇನ್ ಮುಂದೆ ಇಂಥದ್ದೇ ಗುಳುಮ ಮಾಡಿ ಬರೋಣ ಅಂತ. ಸರ್, ನಾನು ತಮ್ಮಲ್ಲಿ ಚರ್ಚೆಯನ್ನು ಮಾಡ್ತೇನೆ. ಇನ್ನೊರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹೇಳಿ.
ಹೇಳಿ ಹೇಳಿ ಮುನೀರ್ ಅವರೇ. ಹಲೋ ಹೇಳಿ. ಕಡಿತಗೊಳ್ತಾನೆ ಕಾಣಿಸ್ತಾನೆ. ನಾನು ಸಂದೀಪ್ ರವರಲ್ಲಿ, ಸಂದೀಪ್ ರವ್ರು ಮಾತಾಡ್ತಾ ಇದ್ರು. ಇವತ್ತು ಅದೇ ಕೈದಿಗಳಿಗೆ ಆ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಬರ್ಬೋದೇನೋ ಅನ್ನುವಂಥ. ನೋಡಿ ಸರ್, ಅವರು ನಮ್ಮ ತಮಿಳ್ನಾಡಲ್ಲಿದ್ದಿದ್ರೆ ಅವರಿಗೆ ಒಂದು ಬೇರೆ ರೀತಿಯ ಟ್ರೀಟ್ಮೆಂಟ್ ಕೊಡ್ಬೋದು ಅಂತೇಳಿ ನಮ್ಮ ಕರ್ನಾಟಕಕ್ಕೆ ವರ್ಗಾಯಿಸಿ ಇಲ್ಲಿನ ಜೈಲಲ್ಲಿ ಇವರು. ಯಾಕೆ ತಮಿಳ್ನಾಡಲ್ಲಿ ಜೈಲು ಯಾವುದು ಕಮ್ಮಿ ಇತ್ತ? ಕೋರ್ಟ್ ಆರ್ಡರ್ ಅದು, ಆಯ್ತಾ? ಆದ್ರೆ ಇಲ್ಲಿ ಬಂದ್ರೆ ಅವರಿಗೆ ರಾಜಾದಿತ್ಯ ಮಾಡಿಕೊಟ್ರೆ ಆಯ್ತಾ? ಅದೇ ವಿಷಯ ನಾನು ಹೇಳುದು ಯಾವಾಗ್ಲೂ. ಅವರೊಂದು AIADMK ಯ ಒಂದು ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಅವರು, ಅವರಿಗೆ ಏನೋ ಬಕೆಟ್ ಮಾಡಿದ್ರೆ ಮುಂದಕ್ಕೆ ಏನಾದರೂ ಇವರಿಗೆ ಪ್ರಯೋಜನ ಇದೆ ಅಂತ ಏನೋ ಸೆಟ್ಟಿಂಗ್ ಮಾಡ್ತಾ ಇದ್ದಾರಾ? ಅದು ಒಂದು ಡೌಟ್ ಬರ್ತಾ ಇದೆ ಇವ್ರ ಮೇಲೆ. ಅದೇ ಕಾವೇರಿ ವಿಷಯಕ್ಕೆ ಬಂದ್ರೆ ಅವರು ಯಾಕೆ ನಮ್ಮನ್ನ ನೆಗೆಟಿವ್ ಆಗಿ ನೋಡ್ತಾರೆ? ಈ ವಿಷಯದಲ್ಲಿ ಅವರು ಓಕೆನಾ? ಹಾಗಾದ್ರೆ ಅವ್ರ ಎದುರು ನಮ್ಮ ಕನ್ನಡತಿ ರೂಪಾ ದಿವಾಕರ್ ಅವರು ಯಾವುದು ವಿಷಯನೇ ಅಲ್ವಾ? ಹಾಗಾದ್ರೆ ಅಲ್ಲ, ಈತ ನಡುವೆ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ, ಇವತ್ತು ರೂಪಾರ್ ಅವರಿಗೆ ಅನೇಕರು ಮಾಹಿತಿಯನ್ನ ನೀಡಿದ್ರು ಅನ್ನುವ ಕಾರಣಕ್ಕೆ ಅವರನ್ನ ಹಿಂಡಲಗ ಜೈಲಿಗೆ ಅವರ ಬದಲಿಗೆ ಶಶಿಕಲಾ ಅವರನ್ನು ರವಾನಿಸಬಹುದಾಗಿತ್ತಲ್ಲ. ಇಲ್ಲಿ ಇಲ್ಲ, ನಿಮಗೆ 5-star ಟ್ರೀಟ್ಮೆಂಟ್ ಗಳನ್ನ ನೀಡ್ತಾ ಇದ್ದಾರೆ, ಇಲ್ಲಿ ಬೇಡ ಅಂತೇಳಿ ಅವ್ರನ್ನ ಬೇರೆ ಕಡೆ ರವಾನಿಸಬಹುದಾಗಿತ್ತು. ಯಾರನ್ನು ಜೈಲಿಗೆ ರವಾನಿಸಿ? ಇವತ್ತು DGP ರೂಪಾರ್ ಅವರಿಗೆ ಮಾಹಿತಿಗಳನ್ನ ನೀಡಿದ್ರು ಅನ್ನುವ ಕಾರಣಕ್ಕಾಗಿ ಸುಮಾರು 15 ಕೈದಿಗಳನ್ನ ವರ್ಗಾವಣೆಯನ್ನ ಮಾಡಿದ್ರು. ಇವತ್ತು ಇವತ್ತು 32 ಕೈದಿಗಳನ್ನಲ್ಲಿ ಸ್ಥಳಾಂತರ ಮಾಡಿದ್ದಾರೆ. ಕೈದಿಗಳು ಇವತ್ತು ಕೃಷ್ಣಕುಮಾರ್ನ ಒಂದು ಗ್ಯಾಂಗ್, ರೂಪಾನವರ ಒಂದು ಗ್ಯಾಂಗ್, ಸತ್ಯನಾರಾಯಣರ, ಈ ರೀತಿಯ ಗ್ಯಾಂಗ್ಗಳಲ್ಲಿ ಉದ್ಭವ ಆಗಿದೆ. ಆ ಗ್ಯಾಂಗ್ಗಳ ಮಧ್ಯೆಯಲ್ಲಿ ಏನು ಜಟಾಪಟಿ ಗಲಾಟೆ ಆಗಿದೆ. ಅದರಿಂದ ಅಲ್ಲಿ ಸುಮಾರು 3,000 ಮಾತಾಡಿ ಕೊಡಿ, ನೀವು ಮಾತಾಡಿ ಮತ್ತೆ 3,000 ಏನು ಅಲ್ಲಿ ಸಜೆ ಇರುವ ಕೈದಿಗಳು ಇದ್ದಾರೆ. ಅಲ್ಲಿ ಅಷ್ಟು ಸುಲಭದಲ್ಲ, ಅದರಲ್ಲಿ ಬೇರೆ ಬೇರೆ ರೀತಿ ಇರ್ತವೆ. ಇವತ್ತು ನಿಮಗೆ ನಾನು ಇದು ಸತ್ಯ ಹೇಳ್ತೇನೆ, ಇವತ್ತು ಯಾವ ಇಲಾಖೆಗಳು ಇರ್ಬೋದು, ಇವತ್ತು ಈ ಏನು ಸೆರೆಮನೆ ನಿಮಗೆ ಈಗ ಹೇಳಿದ್ರು ಇವರು ಗಾಂಜಾ ಇದರಲ್ಲಿ ಹೇಳಿದ್ರು, ಇವತ್ತು ಏನು ಭೂಗತ ಜಗತ್ತು ಇವತ್ತು ಅದನ್ನು ಒಂದು ಕಂಟ್ರೋಲಲ್ಲಿ ಇಡುವುದನ್ನು ಇದು ಓಪನ್ ಇದು ಟ್ರುತ್, ಇದು ಎಲ್ಲರಿಗೂ ಗೊತ್ತಿದೆ. ಇದು ಭೂಗತ ಜಗತ್ತು ಇವತ್ತು ಕಂಟ್ರೋಲ್ ಮಾಡ್ತಾ ಇದೆ. ಅಲ್ಲೇ ಇದ್ದಿದ್ರೆ ಅವೆಲ್ಲವನ್ನ ವರ್ಗಾವಣೆ ಮಾಡುದು ಬೇಡ. ಇವತ್ತು ಭೂಗತ ಜಗತ್ತು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಅದು ಕಡಿಮೆ ಆದಾಗ ಮಾತ್ರ ಇವತ್ತು ನಮ್ಮಲ್ಲಿ ಏನ್ ಹೇಳಿದ್ರೆ, ಇವತ್ತು IPS ಅಧಿಕಾರಿ ಇರ್ಬೋದು, IAS ಅಧಿಕಾರಿ ಇರ್ಬೋದು, ಅದು ರಾಜಕಾರಣಿಗಳು ಇರ್ಬೋದು, ಇವತ್ತು ಪ್ರಾಮಾಣಿಕತೆ ನಮ್ಮಲ್ಲಿ ಇಲ್ಲ ಆಗಿದೆ. ಈ ಕುರಿತಾಗಿ ಚರ್ಚೆ ಮಾಡ್ತೇನೆ. ಇನ್ನೊರು ನಮ್ಮದು ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ 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 ಸರ್. ನೋಡಿ, ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸರ್, ಈಗ ಒಳ್ಳೆ ಒಳ್ಳೆ ಆಫೀಸರ್ ಅವರಿಗೆ ಸರ್ ಇದೇ ಇಲ್ಲ, ಬೆಲೆಯೇ ಇಲ್ಲ ಈಗ. ಅಂತ ಒಂದು IPS ಅಧಿಕಾರಿ ರೂಪ ವರ್ಗಾವಣೆ ಮಾಡಿದ್ರು. ನಮ್ದು ಉಡುಪಿ ಒಂದು ಒಳ್ಳೆ ಜನ ಇದ್ರು, ಯಾರು ಅಣ್ಣಾಮಲೈ ಇದ್ರು ಸರ್, ಅವರಿರುವಾಗ ತುಂಬಾ ಉಡುಪಿ ಭಯಂಕರ ಇಂಪ್ರೂವ್ಮೆಂಟ್ ಇತ್ತು. ಅವರನ್ನು ಕೂಡ ಇಲ್ಲಿ ವರ್ಗಾವಣೆ ಮಾಡಿಸಿಕೊಂಡು ಹಾಕಿದ್ದಾರೆ. ಅವರಿರುವಾಗ ಇಂದು ಮಡ್ಕ ಅದು ಇದು ಯಾವ್ದು ಒಂದು ಇರದೆ ಒಳ್ಳೆ ರೀತಿಯಲ್ಲಿ ಇತ್ತು. ಮಡ್ಕವನ್ನ ಬಂದು ಮಾಡಿದ್ದೆ ಅಣ್ಣಾಮಲೈ. ಆತ ಅಣ್ಣಾಮಲೈ ಇರುವಾಗ ಎಲ್ಲರೂ ಎದುರ್ತಾ ಇದ್ರು ಸರ್, ಅಣ್ಣಾಮಲೈ ಹೆಸರಲ್ಲಿ ಚಿಕ್ಕ ಮಗುಗಳು ಎದುರ್ತಾ ಇತ್ತು. ಅಂತ ಅಧಿಕಾರಿಗಳಿಗೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದಕ್ಕೂ ಬೆಲೆ ಇಲ್ಲದಾಗ ಆಗೋಗಿದೆ ಸರ್. ಈ ರೀತಿ ವರ್ಗಾವಣೆ ಮಾಡಿಕೊಂಡಿದ್ರೆ ಜೈಲಲ್ಲಿ ಇರುವವರಿಗೆ ಕೂಡ ಒಳ್ಳೇದಾಗ್ತದೆ, ಏಕೆಂದ್ರೆ ಅಲ್ಲಿ ಗಾಂಜಾ ಮಾಫಿಯಂ ಎಲ್ಲ ಈಗ ಬೆಳೀತಾ ಇರ್ತದೆ ಅಲ್ಲ. ಈಗ ನಿಮ್ಮ ಟಿವಿ ಮುಂದೆ ಇವರಿದ್ರು ಯಾರು, ಸಂದೀಪ್ ಸರ್, ಪೊಲೀಸ್ ನವರು ನಮ್ಮ ಕಾಪು ಸ್ಟೇಷನ್ ಅಲ್ಲಿ ಇದ್ರು. ಕಾಪು ಸ್ಟೇಷನ್ ಅಲ್ಲಿ ಅವ್ರಿಗೆ ಗೊತ್ತಿರ್ಬೋದು ನಮ್ಮ ಈ ಮನೆಯಲ್ಲಿ ಒಂದು ಚಿನ್ನ ಕಲೆ ಆಗಿತ್ತು. ಅದ್ರ ವಿಷಯದಲ್ಲಿ ಅವ್ರು ತುಂಬಾ ನಮಗೆ ಹೆಲ್ಪ್ ಮಾಡಿದ್ರು. ಬಹುಶಃ ನೇರವಾಗಿ ಪುಣ್ಯಕ್ಕೆ ಸಂದೀಪ್ ಅವರು ಮಾಧ್ಯಮದ ಎದುರು ಬರ್ಲಿಲ್ಲ, ಬಂದಿದ್ರೆ ಅವರು ಕೂಡ ತೆಗಿತಿದ್ರ ಅಂತ. ಅವರು ನಾವು ಅರ್ಧಕರ್ಧ ಮಾಧ್ಯಮದ ಎದುರು ಚಿನ್ನ ಒಂದು ಕಳವದು ಕೂಡ ತುಂಬಾ ಒಂದು ನಮಗೆ ಒಂದು ಹೆಲ್ಪ್ ಮಾಡಿದ ಜನ ಅಂತ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಬೋದು, ಹೇಳಿದ್ರೆ ಈ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ, ಈಗ ಅಲ್ಲಿ ಕಾಲ ಇಲ್ಲ. ಹಾಗಾಗಿ ಅವರನ್ನ ಕರೆಸಿದಂತದ್ದು, ಅನೇಕ ಹೋರಾಟಗಳನ್ನ ಕೂಡ ಅವ್ರು ಮಾಡಿದ್ದಾರೆ. ಈ ಹಿಂದೆ ನಾನು ಸರ್ ತಮ್ಮಲ್ಲಿ ಇದು ಜನರ ಧ್ವನಿ, ಜನರು ಇವತ್ತು ಈ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಬಹುಶಃ ಜನಾರ್ದನ್ ಭಂಡಾರ್ಕರ್ ಅವರ ಒಳಮನಸ್ಸಿನಲ್ಲಿ ಇರ್ಬೋದೇನೋ, ಇದೆಲ್ಲರೂ ತಪ್ಪು ಅಂತ ಹೇಳಿ. ಅಲ್ಲಿ ನಾನು ಹೇಳಿದ್ದಲ್ವಾ, ಇವತ್ತು ನೋಡ್ತಾ ಇದ್ದೇವೆ ಶಶಿಕಲಾ ಅವರು ಹೌದಾದ ಅದು ಟ್ರೀಟ್ಮೆಂಟ್ ಕೊಡೋದು ಹೌದಾದ್ರೆ ಸರಿ ಅಂತ ಹೇಳಿಕ್ಕೆ ನಾನು ರೆಡಿ ಇಲ್ಲ.
ಸರಿಯಲ್ಲ, ಅದು ತಪ್ಪು ಅಂತ ನಾನು ಕೂಡ ಹೇಳ್ತಿದ್ದೇನೆ. ನಾನು ಯಾವುದೇ ಒಂದು ಡಿಜಿಪಿಯನ್ನು ವರ್ಗಾವಣೆ ಮಾಡಿದ್ದು ಸರಿಯಾ? ನಾನು ಹೇಳಿದಲ್ಲ, ಅವ್ರು ನಿಯಮಾವಳಿಯನ್ನು ಉಲ್ಲಂಘಿಸಿದ್ರಿಂದಲೇ ಅವರನ್ನು ವರ್ಗಾವಣೆ ಮಾಡಿದ್ದು. ಇವರು ಬಲಿ ಅಂತ ಹೇಳಿದ್ರು, ಯಾವ್ದೇ ರೀತಿ ಬಲಿ ಕೊಡ್ಲಿಲ್ಲ ಅವರನ್ನ ವರ್ಗಾವಣೆ ಮಾಡಿದ್ದು. ಅಲ್ಲ, ಉಡುಪಿಯಲ್ಲಿ ಇರುವಾಗ ಕೂಡ ನಾನು ಬಲ್ಲೆ, ರೂಪಾರವರನ್ನ ಉಡುಪಿಯಲ್ಲಿ ಇರುವಾಗ ಕೂಡ ನಾನು ಬಲ್ಲೆ. ನಾನು ಉಡುಪಿಯ, ನಾನೊಬ್ಬ ರಾಜಕಾರಣಿ ಆದರೂ ಕೂಡ ನಾನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸೋದ್ರಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳ, ಜಿಲ್ಲಾಧಿಕಾರಿಗಳ ಎಲ್ಲ ನಾನು ಒಡನಾಟವನ್ನು ನಾನು ಕಳೆದ 35 ವರ್ಷಗಳಿಂದ ಮಾಡಿದ್ದೇನೆ. ಎಲ್ರಿಗೂ ನನ್ನ ಪರಿಚಯ ಇದೆ. ಇವತ್ತಿಗೂ ಫೋನ್ ಮಾಡಿದ್ವಿ, ಅವ್ರು ಎಲ್ಲಿ ಇದ್ರು ಕೂಡ ನನ್ನ ಹತ್ರ ಮಾತಾಡ್ತಾರೆ. ಈತ ನಡುವೆ ನಾನು ಜನರ ಮಂಡಕರ ಒಂದು ಕರೆಯನ್ನು ಸಂಪರ್ಕಕ್ಕೆ ಪಡಿತೇನೆ. ಇದಕ್ಕೂ ಮೊದಲಿಗೆ ಒಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಸುಮಾರು 1-2 ವಾರಗಳ ಹಿಂದೆ ಸ್ವತಃ ಮುಖ್ಯಮಂತ್ರಿ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ರು. ಇದೇ ಡಿ ಸಿ ರವಿಯ ಅಥವಾ ಮತ್ತೊಂದು ಮಗದೊಂದು ಹಗರಣಗಳು ಬಂದಾಗ, ಇನ್ನು ಮುಂದೆ 2 ವರ್ಷಗಳ ಕಾಲ ನಾವು ಯಾವುದೇ IPS ಅಧಿಕಾರಿಗಳನ್ನು ವರ್ಗಾವಣೆ ಮಾಡದ ರೀತಿಯಲ್ಲಿ ಕಾನೂನನ್ನು ಸಿದ್ಧಗೊಳಿಸಲಿಕ್ಕೆ ನಮ್ಮ ಸರ್ಕಾರ ತಯಾರಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಈ ಕುರಿತಾಗಿ ಕೂಡ ನಾನು ಚರ್ಚೆ ಮಾಡ್ತೇನೆ. ಇನ್ನೂರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ಪಾಂಡುರಂಗ ಅವರೇ. ಯಾಕಂತ ಹೇಳಿದ್ರೆ, ಇಲ್ಲಿ ರಾಜಕೀಯ ಪಕ್ಷ ಅಂದು ಏನು ಪ್ರಯೋಜನ ಇಲ್ಲ. ಬಿಜೆಪಿ ಅವ್ರು ಮಾಡುದಂದ್ರೆ, ಕಾಂಗ್ರೆಸ್ ಅವ್ರು ಮಾಡುದಂದ್ರೆ, ಅದು ಭ್ರಷ್ಟಾಚಾರ ಆದಂತ ಹೇಳುವಾಗ, ಈಗ ಇಲ್ಲಿ ಇದಕ್ಕೆ ಸರ್ಕಾರವನ್ನು ದೂರ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಯಲ್ಲೇ ಜೈಲಿಗೆ ಹೋಗಿ ಬಂದಿದ್ದಾರೆ, ಜನಾರ್ದನ ರೆಡ್ಡಿ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಹಾಗಿರುವಾಗ ನಾವು ಪಕ್ಷ ನೋಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನಾವು ಏನು ಎನಿಸ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಸತ್ಯಕ್ಕೆ ಏನೋ ಬೆಲೆ ಇಲ್ಲ. ಸತ್ಯಕ್ಕೆ ಏನು ಬೆಲೆ ಇಲ್ಲ. ಈತ ನಡುವೆ ಪಾಂಡುರಂಗರವರ ಇದನ್ನೆಲ್ಲ ನೋಡಿದ್ರೆ, ನೀವೊಂದು ಲಿಸ್ಟ್ ಕೊಟ್ರಿ ಯಾರ್ಯಾರು ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ. ಅವರೆಲ್ಲರೂ ಕೂಡ ಇದೇ ರೀತಿ 5-star ಟ್ರೀಟ್ಮೆಂಟ್ ತಗೊಂಡು ಬಂದ್ರ ಹೇಗೆ ಅಂತ. ಯಾಕಂತ ಹೋಗುವಾಗ್ಲೂ ಬಹುಶಃ ಹಿಂದೆ ಪೀರ್ ಮೊಹಮ್ಮದ್ ಅವರು ಒಮ್ಮೆ ಸ್ಪಂದನವಾಹಿನಿ ಒಂದು ಮಾತಾಡ್ದ ಹೇಳಿದ ನೆನಪು ನನಗೆ. ಇವರು ಜೈಲೊಳಗೆ ಹೋಗುವಾಗ್ಲೂ ವಿಕ್ಟ್ರಿ ಸಿಂಬಲ್ ಅನ್ನ ತೋರಿಸ್ತಾರೆ, ಹೊರಗೆ ಬರುವಾಗ್ಲೂ ವಿನ್ ಅಂತ ಹೇಳ್ಕೊಂಡು ಬರ್ತಾರೆ. ಯಾಕಂದ್ರೆ ಇವ್ರಿಗೆ ಜೈಲ್ ಅಂದ್ರೆ ಭಯವೇ ಇಲ್ಲ ಅಂತ ಹೇಳಿ. ಇಂಥ ಪರಿಸ್ಥಿತಿ ಇದ್ರೆ ಜೈಲ್ ಅಂದ್ರೆ ಹೇಗೆ ಭಯ ಬರ್ತದೆ? ನಾನು ಸಂದೀಪ್ ಅವರಲ್ಲಿ ಸರ್, ಇದನ್ನೆಲ್ಲ ನೋಡಿದಾಗ ನೀವು ಈ ಹಿಂದೆ ಪೊಲೀಸ್ ಅಧಿಕಾರಿಗಳಾಗಿದ್ರಿ, ಒಂದೊಮ್ಮೆ ನೀವು ಪ್ರಾಮಾಣಿಕವಾಗಿ ಅಥವಾ ಪೊಲೀಸ್ ನೀವು ಕೋರ್ಟ್ಗಳನ್ನು ಧರಿಸುವ ಮೊದಲಿಗೆ ಶಪಥವನ್ನ ಮಾಡ್ತೀರಾ, ನಾನು ನಿಷ್ಠಾವಂತವಾಗಿ ಈ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲಿಕ್ಕೆ ನಾನು ಅಣಿ ಮಾಡ್ತೇನೆ ಅಂತ ಹೇಳಿ ನೀವು ಪ್ರಮಾಣವನ್ನ ಮಾಡಿ ಪೊಲೀಸ್ ಕೆಲಸಕ್ಕೆ ಬರ್ತೀರಾ? ಆದ್ರೆ ನೀವು ಪ್ರಾಮಾಣಿಕರಾಗಿ ಮಾಡಿದ್ರೆ ನಿಮ್ಗೆ ವರ್ಗಾವಣೆ ಆಗ್ತದೆ. ಅಥವಾ ಇಂಥವ್ರು ಆರಾಮವಾಗಿ 2 ಕೋಟಿಯನ್ನು ಕೊಟ್ಟು ಐಷಾರಾಮಿ ಜೀವನವನ್ನು ನಡೆಸ್ತಾರೆ ಒಳಗೆ? ನೋಡಿ ಸರ್, ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಂಡು ಯಾರು ಬದುಕುತ್ತಾರೆ ಅವರಿಗೆ ಇದು ಒಂದು ಹಬ್ಬ ಇದ್ದಾಗೆ. ಆ ಶಶಿಕಲಾ ಏನು ಭಿಕ್ಷೆ ಹಾಕ್ತಾಳೆ, ಆ ಕರೀಂಲಾಲ್ ತೆಲಗಿ ಏನು ಭಿಕ್ಷೆ ಹಾಕ್ತಾನೆ, ಅದನ್ನ ತಿನ್ಕೊಂಡಿರೋರಿಗೆ, ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿದವರಿಗೆ ಇದು ಹಬ್ಬನೇ. ಅವರು ಬಂದು ಎಷ್ಟು ಟೈಮ್ ಆಯ್ತು? ಯಾರು ಈ ವಿಷಯವನ್ನು ಎತ್ತಿದ್ರು? ಇವರು ಬಂದು 24 ದಿವಸದಲ್ಲಿ ಇವರು ಹೀಗೆ 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 ವಿಷಯ ಇದೆ ಅಂತೇಳಿ ಇವರು ಹೇಳಿದ್ದೆ ದೊಡ್ಡ ತಪ್ಪಾಯ್ತು ಇವರದ್ದು. ಇವರು ವ್ಯವಸ್ಥೆಯೊಂದಿಗೆ ರಾಜಿ ಆಗಲಿಲ್ಲ, ಅಷ್ಟೇ ವಿಷಯ. ಮತ್ತೆ ಇನ್ನೊಂದು ವಿಷಯ ಇದೆಯಲ್ಲ, ನಮ್ಮ ಈ ಒಬ್ಬೊಬ್ಬರಿಗೆ ಒಂದೊಂದು ಟ್ರೀಟ್ಮೆಂಟ್, ಇದು ಬ್ರಿಟಿಷ್ ಕಾಲದ ಬ್ರಿಟಿಷ್ ಸಿಸ್ಟಮ್ ಇದು. ಆಗಲೂ ಕೂಡ ಜೈಲಿಗೆ ಹಾಕೋದ್ರಲ್ಲಿ ಆಚೆ ಈಚೆ ಮಾಡ್ತಿದ್ರು. ನಮ್ಮ ವೀರ್ ಸಾವರ್ಕರ್ ಕ್ರಾಂತಿಕಾರ ಅಂತೇಳಿ ಹೇಳಿ ಅವರನ್ನು ಅಂಡಮಾನ್ ನಿಕೋಬಾರ್ನ ಕಾಲಪಾನಿ ಜೈಲಲ್ಲಿ ಇಟ್ಟಿದ್ರು. ಅದೇ ಅವರಿಗೆ ಬೇಕಾಗುವಂತಹ ಕೆಲವು ರಾಜಕೀಯ ಕೈದಿಗಳನ್ನು ಒಂದು ಅವರಿಗೆ ಸೋಫಾ ಸೀಟು ಕೊಡ್ತಿದ್ರು. ನಮ್ಮ ನಮ್ಮ ಮಹಾನ್ ಲೀಡರ್ಸ್ ಅವರು, ಅವರ ಹೆಸರು ಈಗ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, ಅವರಿಗೆ ಒಂದು ಸೂರ್ಯೋದಯ ನೋಡ್ಲಿಕ್ಕೆ ಒಂದು ಕೋಣೆ, ಸೂರ್ಯಾಸ್ತ ನೋಡ್ಲಿಕ್ಕೆ ಒಂದು ಕೋಣೆ, ಬರೆಯುವುದಕ್ಕೆ ಟೇಬಲ್ ಅಂತೆ. ಆಗಲಿಂದ ಬಂದಂತ ಒಂದು ಸಿಸ್ಟಮ್ ಇದು, ಅದನ್ನು ಇವರು ಚಾಚು ತಪ್ಪದೆ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಬ್ರಿಟಿಷರು ಬುದ್ಧಿ ಬಂದಿದೆ ಅಂತ ತಾವು ಹೇಳ್ತಿದ್ದೀರಾ? ಹಿಂದೆ ಅನೇಕ ಸಂದರ್ಭಗಳಲ್ಲಿ ತಾವು ನ್ಯಾಯಾಂಗದ ಕುರಿತಾಗಿ ಮಾತಾಡಿದ್ದೀರಾ ಕೂಡ. ಇವತ್ತು ಇದನ್ನ ನೋಡಿದ್ರೆ, ಹಾಗಾದ್ರೆ ಜೈಲ ಶಶಿಕಲಾರವರು ಜೈಲಿಗೆ ಹೋಗಿ ಕೆಲವು ತಿಂಗಳುಗಳ ಕಲಿತು, ಇಲ್ಲಿವರೆಗೂ ಕೂಡ ಇದು ಹೊರಗಿನ ಜಗತ್ತಿಗೆ ಗೊತ್ತೇ ಆಗ್ಲಿಲ್ವಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ. ಒಂದು ಒಂದು ವಿಷಯ, ಜನಾರ್ದನ್ ಭಂಡಾರ್ಕರ್ ಹೇಳಿದ್ರು ಅವರು ಭೂಗತ ಜಗತ್ತಿನ ಸಂಪರ್ಕ ಉಂಟು, ಅವರನ್ನು ಅಲ್ಲಿ ಕಳಿಸಿದ್ದೇವೆ. ಹಾಗಾದರೆ ನಮ್ಮ ಈ ಶಶಿಕಲಾರವರು ಕ್ಲೀನ್, ಯಾವುದೇ ಸಂಪರ್ಕ ಇಲ್ಲ, ಯಾವುದೇ ಅನ್ಯಾಯ ಇಲ್ಲ. ಯಾರಿಗೆ ಹೇಳಿದ್ ನಾನು ಈಗ ಅಂತ ಜೈಲಲ್ಲಿ ಒಳಗಿದ್ದವರಿಗೂ ಹೊರಗೆ ಯಾರು ಕೈದಿಗಳಿಗೂ ಭೂಗತ ಸಂಪರ್ಕ ಇದೆ ಅಂತ ಹೇಳಿದ್ವಿ, ನಾ ಯಾವುದೇ ಅಧಿಕಾರಿಗಳ ವಿಷಯ ಹೇಳಿಲ್ಲ. ಅಲ್ಲಿ ಇಂತಹ ಸೌಕರ್ಯ ತಯಾರಾಗ್ಲಿಲ್ಲ, ಅಲ್ಲಿ ಇಂತಹ ಸೌಕರ್ಯ ಕಟ್ಟಲಿಲ್ಲ. ಇನ್ನು ಕಟ್ಟಿ ಆದ್ಮೇಲೆ ಮಾಡ್ಬೋದು. ಅಲ್ಲಿ ಇಂತಹ ಸೌಕರ್ಯ ಒದಗಿಸ್ಲಿಕ್ಕೆ ಬಹುಶಃ ಆಗ್ತಾ ಇಲ್ಲ.
ಅಲ್ಲ ನಾನು ಹೇಳಿದ ಹಾಗೆಲ್ಲ ಹಿಂದೆ ಜನಾರ್ದನ್ ಬಂಡಕರ್ ಅವರು, ಸಂದೀಪ್ ರವರು, ಪೀರ್ ಮೊಹಮ್ಮದ್ ಅವರು, ನಾವು ಮೂರು ಜನರಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಅದ್ರ ಜೊತೆಯಲ್ಲೇ ಈ ಹಿಂದೆ ನಾ ಕೇಳಿದಂತ ಪ್ರಶ್ನೆ, ಸಿಎಂ ರವರ ಹೇಳಿಕೆ ಈ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ. ನಿಮ್ಮ ಕರೆಗಳನ್ನು ಕೂಡ ಸಾಧ್ಯವಾದ್ರೆ ಒಂದೆರಡು ಸ್ವೀಕರಿಸುತ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಐಪಿಎಸ್ ವರ್ಸಸ್ ಭ್ರಷ್ಟರು ಇದೆಲ್ಲೋ ಒಂದು ಕಡೆ, ಭ್ರಷ್ಟರ ವಿರುದ್ಧವಾಗಿ ಐಪಿಎಸ್ ಅಧಿಕಾರಿಗಳೇ ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ. ಇದು ಭ್ರಷ್ಟರನ್ನು ಬಂಧಿಸಿದರೆ ಮಾತ್ರ ಸಾಕಾಗುವುದಿಲ್ಲ, ಅವರು ಅಧಿಕಾರದ ಅವಧಿಯಲ್ಲಿ ಅವರು ಹೋರಾಟವನ್ನು ಕೂಡ ಮಾಡಬೇಕಾಗಿದೆ ಅನ್ನುವಂಥ ವಿಪರ್ಯಾಸದ ಸಂಗತಿ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಪೀರ್ ಮೊಹಮ್ಮದ್ ಅವರು, ಸಂದೀಪ್ ಕುಮಾರ್ ಅವರು, ಜನಾರ್ದನ್ ಭಂಡಾರ್ಕರ್ ಅವರು, ಮೂರು ಜನ ಇದ್ದಾರೆ. ಇವರು ಮೂರು ಜನರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ಕೊಡ್ತಾ ಇದ್ದೇವೆ ಸರ್. ತಮ್ಗೆಲ್ಲರೂ ಕೂಡ ಕಾರ್ಯಕ್ರಮ ಬಹುಶಃ ಸಂದೀಪ್ ಅವರು ಮಾತಾಡ್ತಾ ಇದ್ರಿ, ಇದೆಲ್ಲವನ್ನ ನೋಡುವಾಗ ಜೈಲು ಅಂದ್ರೆ, ಸೊ ತಾವು ಪೊಲೀಸ್ ಅಧಿಕಾರಿಗಳಾಗಿದ್ದವರು, ಅದ್ರ ಜೊತೆಯಲ್ಲಿ ಅನೇಕ ವಿಚಾರಗಳಲ್ಲಿ ತಾವು ಕೆಲಸವನ್ನ ಕೂಡ ಮಾಡಿದ್ದವರು ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ. ಜೈಲು ಅಂದ್ರೆ ಹೇಗಿರ್ತದೆ ಸರ್, ಅದು ಬೇಕಿದೆ ನೋಡಿ ಸರ್. ಜೈಲು ನಮ್ಮ ಡಿಸ್ಟಿಕ್ ಜೈಲೇ ಒಂದು ಬೇರೆ ರೀತಿಯಲ್ಲಿ ಇರ್ತದೆ. ಮೊದಲೆಲ್ಲ ಇರ್ತಿತ್ತು ಸಬ್ ಜೈಲ್ಸ್, ಈಗ ಕಾರ್ಕಳದಲ್ಲೆಲ್ಲ ಇತ್ತು, ಸಬ್ ಕುಂದಾಪುರದಲ್ಲಿ ಇತ್ತು. ಈಗ ಅವುಗಳನ್ನೆಲ್ಲ ತೆಗೆದಿದ್ದಾರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಇದರಿಂದಾಗಿ, ಅದು ತುಂಬ ಹಳೆಯದಾಯ್ತು ಅಂತೇಳಿ ಅದನ್ನು ತೆಗೆದು ಹೊಸದಾಗಿ ಹಿರಿಯಡ್ಕದ ಹತ್ರ ನಮ್ಮ ಜೈಲು ಇಲ್ಲಿ ಡಿಸ್ಟಿಕ್ ಜೈಲ್ ಮಾಡಿದ್ದಾರೆ. ಅದರ ನಂತರ ಸೆಂಟ್ರಲ್ ಜೈಲ್ಸ್ ಅಲ್ಲಿ ಅಲ್ಲೆಲ್ಲ ಹೆಚ್ಚಾಗಿ ನಮ್ಮ ಈ ಶಶಿಕಲಾ ಅವರು ಇಲ್ಲಿ ಯಾವ ಜೈಲಲ್ಲಿದ್ದಾರೆ ಅಲ್ಲೆಲ್ಲ ಶಿಕ್ಷೆ ಆದಂತಹ ಒಂದು ಕೈದಿಗಳನ್ನು ಕರ್ಕೊಂಡೋಗಿ ಆಗ್ತದೆ. ವಿಚಾರಣಾಧೀನ ಕೈದಿಗಳಿಗೆ ನಮ್ಮ ಈ ಡಿಸ್ಟಿಕ್ ಜೈಲು ಅಲ್ಲೆಲ್ಲ ಹೆಚ್ಚಾಗಿ ಇರಿಸ್ತಾರೆ. ಆ ಜೈಲ್ ಸಿಸ್ಟಮೇ ಒಂಥರ ಒಂದು ತುಂಬ ಬದಲಾವಣೆ ಆಗಲೇಬೇಕಿದೆ. ಯಾಕಂದರೆ ಅದನ್ನು ವೈಜ್ಞಾನಿಕವಾಗಿ ಇವರು ಥಿಂಕ್ ಮಾಡಬೇಕು. ಈಗ ಒಬ್ಬ ಇಲ್ಲಿ ಬೇಕಂತೇಳಿ ಒಂದು ಹುರುಡಾಟ ಮಾಡಿದ ಜೈಲಲ್ಲಿ ಅಂತೇಳಿ ಹೇಳಿದರೆ ಅವನನ್ನು ಸೀದಾ ಗುಲ್ಬರ್ಗ ಜೈಲಿಗೆ ತಗೊಂಡು ಹೋಗ್ಬೋದು. ನಾ ಎಕ್ಸಾಂಪಲ್ ಹೇಳೋದು, ಅವನು ಕೋರ್ಟ್ ಅಟೆಂಡ್ ಆಗಬೇಕಿದ್ರೆ ಉಡುಪಿಗೆ ಬರಬೇಕು, ಕೆಲವೊಮ್ಮೆ ಮಂಗಳೂರಿಗೆ ಹೋಗಬೇಕು. ಅದರ ಹಿಂದೆ ಎಷ್ಟು ಜನ ಓಡಾಡಬೇಕು, ಅವನಿಗೊಂದು ಸಪ್ರೇಟ್ ಗಾಡಿ ಕಳಿಸ್ಬೇಕು ಇಲ್ಲಿಂದ ಅಲ್ಲಿಗೆ, ಅದಕ್ಕೊಂದು ಡ್ರೈವರ್, ನಾಲ್ಕೈದು ಜನ ಬೇಕು. ಅವನು ನಟೋರಿಯಸ್ ಆದರೆ ಇನ್ನೂ ಭಯಂಕರ. ಇಲ್ಲಿಂದ ಗುಲ್ಬರ್ಗ ಹೋಗ್ಲಿಕ್ಕೆ ದಿವಸ ಎಷ್ಟು ಬೇಕು, ಬಾಂಬೆಕ್ಕಿಂತಲೂ ತುಂಬ ದೂರ. ಹೋಗಿ ಕರ್ಕೊಂಡು ಬಂದು ಅವನಿಗೆ ಕೋರ್ಟ್ ಅಟೆಂಡ್ ಆಗಿ ಅಲ್ಲಿ ಒಂದು ಯಾವುದು ಡೇಟ್ ಕೊಡ್ಬೋದು, ಪುನಃ ಅದು ಕರ್ಕೊಂಡು ಬನ್ನಿ ಅಂತೇಳಿ ವಾಪಸ್ ಇವರು ಹೋಗಿ ಅದೇ ಎಷ್ಟು ಒಂದು ಒಂದು ಮೆನ್ ಹಾಳಾಗ್ತದೆ. ಒಂದು ನಿಮಿಷ ನಾನು ಹೇಳ್ತಾ ಇರೋದು, ಈ ಸಿಸ್ಟಮ್ ಅನ್ನು ಕ್ಲೀನ್ ಆಗಿ ಅವರ ಜೈಲಿಂದಲೇ ನೇರವಾಗಿ ಕೋರ್ಟ್ ಹಾಜರು ಮಾಡಲಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕನೂ ಮಾಡ್ಬೋದು. ಎಷ್ಟು ಟೈಮ್ ಉಳಿತು, ಎಷ್ಟು ಸೆಕ್ಯೂರಿಟಿ ಪ್ರಾಬ್ಲಮ್ ಉಳಿತು, ಅವರನ್ನು ಕರ್ಕೊಂಡ್ಬರುವ ಅಗತ್ಯನೇ ಇಲ್ಲ. ಅಲ್ಲಿಂದ ನೇರವಾಗಿ ಒಂದು ರೂಮ್, ಪ್ರತಿಯೊಂದು ಜೈಲಲ್ಲೂ ವಿಡಿಯೋ ಕಾನ್ಫರೆನ್ಸ್ ನೇರವಾಗಿ ಕೋರ್ಟಿಗೆ, ಬೇಕಾದ್ರೆ ಮಾತ್ರ ಅಂತಹ ಸಂದರ್ಭದಲ್ಲಿ ಕೋರ್ಟಿಗೆ ಕರ್ಕೊಂಡ್ ಬರ್ಬೇಕು. ಆ ತರದಲ್ಲಿ ಭವಿಷ್ಯದಲ್ಲಿ ಶಶಿಕಲಾರ್ ಅವರಿಗೆ ಕೂಡ ಇದು ಈ ಎಲ್ಲ ಪ್ರಾಬ್ಲಮ್ ಇರೋದು ಬೇಡ ಅಂತ ಹೇಳಿ ಈ ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಿದ್ರ ಅಂತ. ಮೊಬೈಲಿಗೆ ಸುಮ್ಮನೆ ಯಾರು ಬಂದು ಇನ್ಫಾರ್ಮೇಶನ್ ಗಳನ್ನು ಕೊಡಬೇಕಾಗ್ತದೆ, ಅದಕ್ಕೆ ಮೊಬೈಲ್ ಅನ್ನೇ ಕೊಟ್ರು. ಸುಮ್ಮನೆ ಮಂಚ ಇಲ್ಲ ಅಂತ ಹೇಳಿ ಆರಾಮ್ಸೆ ಮಲಗಿದ್ದಾನೆ, ಟಿವಿ ನೋಡ್ತಾ ಇದ್ದಾನೆ, ಈ ಕಡೆ ಫ್ರಿಡ್ಜ್ ಇದೆ, ಈ ಕಡೆ ಅವನಿಗೆ ಬುತ್ತಿ ಇದೆ, ಮತ್ತೆ ಸೋಫಾ ಸೆಟ್ ಗಳಿದೆ. ಏನ್ರಿ ಅದು ಜೈಲ್? ಅದು ನೋಡಿ, ಪ್ರತಿಯೊಂದಕ್ಕೂ ಆನ್ಲೈನ್ ಅದು ಇದೆ ಅಂತ ಹೇಳ್ತಾರೆ. ಈ ಜೈಲಿನ ಎಲ್ಲಾ ವಿಚಾರ ಅಟ್ಲೀಸ್ಟ್ ಪಬ್ಲಿಕ್ಗೆ ಅಲ್ಲ, ಅವ್ರಿಗೆ ಹಿಡಿದುಕೊಟ್ಟ ಒಬ್ಬ ಕೈದಿ ಅವಾಗ ಜೈಲಿನಲ್ಲಿ ಏನ್ ಮಾಡ್ತಾನೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ, ಡಿಸ್ಟ್ರಿಕ್ಟ್ ಗಳಿಗೆ ಅದನ್ನು ಕೂತು ನೋಡುವಂತ ಒಂದು ವ್ಯವಸ್ಥೆ ಇದ್ರಿ. ಈಗ ಇಷ್ಟು ಆ ವ್ಯವಸ್ಥೆ ಇದ್ರೆ ಇಷ್ಟು ಒಂದು ದೊಡ್ಡ ಅರಮನೆ ಕ್ರಿಯೇಟ್ ಆಗ್ತಿತ್ತ? ಯಾರಾದ್ರೂ ಒಬ್ರು ಇದನ್ನ ನೋಡಿ ಇದು ಸರಿಯಲ್ಲ ಅಂತೇಳಿ ಯಾರಾದ್ರೂ ಹೇಳುದಿಲ್ವಾ? ಎಲ್ಲ ನೀತಿ ನಿಯಮ ಇದೆ, ಇವರು ಇವರ ವ್ಯವಸ್ಥೆಗೆ ಬೇಕಾದಂತೆ ತಿರ್ಚಿಕೊಂಡಿದ್ದಾರೆ. ಆರಂಭದಲ್ಲಿ ಜೈಲು ಯಾಕಿದೆ ಅನ್ನೋದು ಬೇಕಾಗ್ತದೆ, ಅದನ್ನ ಮಾಡ್ಬೋದು.
ಯಾಕೆ ನೀನು ಅಪರಾಧ ಮಾಡಿದ್ಯ, ಒಂದು 5 ತಿಂಗಳು ಇಲ್ಲಿರು, 5 ತಿಂಗಳು ಹೊರಗಿದ್ರೆ ಜನರು ಹೊಡಿತಾರೆ ಅಂತ ಹೇಳಿ ಜೈಲು ಇರುವುದಿಲ್ಲ, ಬದಲಿಗೆ ಬದಲಾವಣೆ ಆಗ್ಬೇಕು, ಜೈಲಿನಲ್ಲಿ ಆತ ಹಿಂಸೆಯನ್ನು ಅನುಭವಿಸಿ ಆತ ಏಕಾಂಗಿಯಾಗಿ ಬದುಕಿ ಆತ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಬಹುಶಃ ಇಂತ ವಿಚಾರಗಳಿದ್ರೆ ಬದಲಾವಣೆ ಹೇಗೆ ಸಾಧ್ಯ? ಜನಾರ್ದನ್ ಭಂಡಾರ್ಕರ್ ಅವರು, ಅಲ್ಲ ನಾವು ಎಷ್ಟು ಪ್ರಾಮಾಣಿಕರು ಅಂತ ಸುರಿಗೆ ಹೇಳಬೇಕು. ಈಗೆಲ್ಲ ಫೋನ್ ಮಾಡ್ತೇವೆ ನಾವು, ಮಾತಾಡ್ತೇವೆ ಇಲ್ಲಿ, ನಮ್ಮ ಕುಟುಂಬದವನೇ ಒಬ್ಬ ಅಥವಾ ನಮ್ಮ ಮನೆಯವನೇ ಒಬ್ಬ ಜೈಲಿಗೆ ಹೋದರೆ ಕಳೆತ ನಾವು ಬೇರೆ ರೀತಿಯಲ್ಲಿ ಅದೋ ಒಂದು ಇದರಲ್ಲಿ ಹೋದರೆ ನಾವು ಆತನನ್ನು ಹೇಗೆ ಬಿಡಿಸೋದು ಅದು ನೋಡ್ತೇವೆ ಪ್ರಥಮವಾಗಿ. ಎಲ್ಲರೂ ಅಷ್ಟೇ, ನಾವಿಲ್ಲಿ ಕೂತ್ಕೊಂಡು ಇಲ್ಲಿ ಮಾತಾಡ್ತೇವೆ, ನಾವೆಷ್ಟು ಪ್ರಾಮಾಣಿಕರಂತ ನಾವು ಸುರಿಗೆ ನಮಗೆ ಪ್ರಶ್ನೆ ಹಾಕಬೇಕಾಗಿದೆ. ಆ ಕಾಲ ಈಗ ಬಂದಿದೆ. ನಾವು ಮಾಧ್ಯಮದ ಎದುರು ಮಾತಾಡ್ತೇವೆ, ನಾವು ಹೇಳಿಕೆಗಳನ್ನು ಕೊಡ್ತೇವೆ, ಫೋನ್ ಮಾಡ್ತೇವೆ, ಅದು ಮಾಡಿದ ಹೀಗೆಲ್ಲ. ನಮ್ಮದೇ ವಿಷಯಕ್ಕೆ ಬರುವಾಗ ನಾವು ಎಷ್ಟು ಜಾಗೃತರಾಗಿರ್ತೇವೆ, ನಾವು ಹೇಗೆ ಬಿಡಿಸ್ಕೊಳ್ಬೇಕು, ಹೇಗೆ ವಕೀಲರನ್ನು ಹಿಡ್ಕೊಳ್ಬೇಕು, ಆ ವಕೀಲರು ಕೂಡ ಹೇಗೆ ತನ್ನ ಕ್ಲೈಂಟಿಗೆ ಬಚಾವ್ ಮಾಡಬೇಕು ಅದನ್ನ ನೋಡ್ತಾರೆ ವಕೀಲರು ಹೇಳ್ತಾರೆ ಕೂತ್ಕೊಂಡಾಗ. ನನ್ನೊಟ್ಟಿಗೆ ಶಶಿಕಲರ್ ಅವರನ್ನು ಕೂಡ ನಮ್ಮ ಮನೆಯವರೇ ಅಂತ ಎಣಿಸ್ಕೊಂಡು ಬಿಟ್ರ ಅಧಿಕಾರಿಗಳು. ಅಲ್ಲ ಹಾಗೆಲ್ಲ ಮನೆಯವರಂತ ಅಲ್ಲ, ಎಲ್ಲರೂ ಅದೇ ರೀತಿ ಮಾಡ್ತಾರೆ. ಆದ್ರಿಂದ ನಮ್ಮಲ್ಲಿ ನಾನು ಹೇಳಿದೆ ಆಗದಿಂದ ಮಾತಾಡ ಅದೇ ಪ್ರಾಮಾಣಿಕತನ ನಮ್ಮಲ್ಲಿ ಯಾವಾಗ ನಾವು ಶೂನ್ಯವಾಯ್ತೋ ಅದೆಲ್ಲ ಇದೆಲ್ಲ ನಡೆಯುವುದು ಸ್ವಾಭಾವಿಕ ಅಂತ ನನಗೆ ಹೇಳಿಕಿಟ್ಟ. ರಾಜಕೀಯ ಕೈದಿಗಳನ್ನು ಇಷ್ಟೆಲ್ಲ ಕೋರ್ಟ್ನಲ್ಲಿ ಖರ್ಚು ಮಾಡಿ ವಕೀಲರು ಮತ್ತು ಇದೆಲ್ಲ ಮಾಡುವುದಕ್ಕಿಂತ ಅವರು ಎಷ್ಟು ಹಣ ಕರಪ್ಷನ್ ಮಾಡಿದ್ದಾರೆ ಅಷ್ಟರಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಇಂಡಸ್ಟ್ರಿ ಮಾಡಿ ಅವರನ್ನು ಅದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಎಲ್ಲ ಜನರ ಒಟ್ಟಿಗಿರುವ ಹಾಗೆ ಮಾಡಬೇಕು. ಇಲ್ಲೊಂದು ಆರು ಹಣ ಹಿಡಿದದ್ದು ಎಲ್ಲಿ ಹೋಗ್ತದೆ ಗೊತ್ತಿಲ್ಲ, ಮತ್ತೆ ಅವ್ರ ಎದ್ದು ಅವರಷ್ಟೇ ಹೋಗ್ತಾರೆ. ಕಲ್ಲು ಹೊಡೆದ್ರೆ ಮತ್ತೆ ಗೊತ್ತಾಗ್ತದೆ. ಈಗ ಎಲ್ಲ ಆಗಿದ್ದು ಈ ಡಿಜಿ ಆಫೀಸಲ್ಲಿ ಕೂತ್ಕೊಂಡು ಜೈಲನ್ನು ಕಂಟ್ರೋಲ್ ಮಾಡೋದಲ್ಲ, ಆ ADGP ಅವರಿಗೂ ಜೈಲಿಗೆ ಸಂಬಂಧಪಟ್ಟ ಯಾವುದೆಲ್ಲ ಅಧಿಕಾರಿಗಳಿದ್ದಾರೆ ಅವರಿಗೆ ಆ ಜೈಲಿನೊಂದಿಗೆ ಒಂದು ಸಪರೇಟ್ ಆದ ಒಂದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅಲ್ಲೇ ಹತ್ರ ಇವರು ನೃಪತುಂಗ ರಸ್ತೆಯಿಂದ ಆ ಜೈಲವರೆಗೆ ಹೋಗ್ಕೊಂಡು ಅವರು ಎಷ್ಟು ಅದರಲ್ಲಿ ಇದು ಮಾಡ್ಬೋದು. ಡೈಲಿ ಅಲ್ಲೇ ಇದ್ರೆ ಅದೇ ಆಫೀಸಲ್ಲಿ ಜೈಲು ಒಟ್ಟಿಗೆ ಒಂದು ಆಫೀಸ್ ಮಾಡಿದ್ರು ಏನು ಎಂತ ಅಂತ ಹೇಳಿ ಒಳಗಡೆ ರೌಂಡ್ಸ್ ಮಾಡಿ ಸುಸಜ್ಜಿತವಾಗಿದ್ಯಾ, ಯಾವ ರೀತಿಯಲ್ಲಿದೆ, ಎಲ್ಲ ರೀತಿಯಲ್ಲೂ ನಿಗಾ ವಹಿಸಬಹುದು. ಅದನ್ನು ಚೇಂಜ್ ಮಾಡಿದ್ರೆ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ಹೇಳಿ. ಪಾಂಡವಂಕುಟ್ಟೆ ಅವರೇ, ಹಲೋ ಹಲೋ ಹೇಳಿ ಸರ್, ದಯವಿಟ್ಟು ದಯವಿಟ್ಟು ಹೇಳಿ. ನೋಡಿ, ನಾನು ಇವಾಗ ಕಾಲ್ ಮಾಡಿದ್ದೆ, ಮಾತಾಡಿದ್ರೆ ಮಾನ್ಯ ಭಂಡಾರ್ಕರ್ ಅವರು ಈಗ ಹೇಳಿದ್ರು ಫೋನ್ ಮಾಡೋರಿಗೆ ಎಷ್ಟು ಏನ ಹೇಳಿದ್ರು ಮಾಧ್ಯಮದಿಂದ ಮಾತಾಡುದು ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಅಂತ. ಅವ್ರ ಮಾತಿನ ಅರ್ಥ ನಂಗೆ ಆಗಿಲ್ಲ. ಇಲ್ಲ ಇಲ್ಲ, ಅವರ ನಿಮ್ಗೆ ಹೇಳಿದಲ್ಲ ನಾನು, ನಾವು ಮಾತಾಡ್ತೇವೆ. ನನ್ಗೆ ನಾನು ಹೇಳ್ಕೊಂಡದ್ದು, ನಾನು ಹೇಳ್ಕೊಂಡದ್ದು, ನಾನು ಹೇಳ್ಕೊಂಡದ್ದು ನಾವು ಎಷ್ಟು ಪ್ರಾಮಾಣಿಕ ನಂಗೆ ನಾನು ಹೇಳ್ಕೊಂಡು ನಿಮ್ಗೆ ಹೇಳಿದಲ್ಲ. ನಾವು ಮಾಡ್ತೇವೆ ಹೇಳುದು, ನಾವು ಮಾಡ್ತೇವೆ ಅಂದ್ರೆ ನನ್ಗೆ ನಾನು ಹೇಳ್ಕೊಂಡು ನಿಮ್ಗೆ ಹೇಳಿಲ್ಲ. ಇದು ಮೊದಲಿಗೆ ನಿಲ್ಬೇಕು, ನಾವು ನೋಡ್ಬೇಕು. ನಾವು ನಂಗೆ ನಾನು ಹೇಳ್ಕೊಂಡದ್ದು ಅವರು ಅವರು ಹೇಳಿದಂತದ್ದು ಇವತ್ತು ಕರೆ ಮಾಡಿ ಮಾತಾಡಿದ್ದು ಅಂತ ಅಲ್ಲ, ಮಾಧ್ಯಮದ ಎದುರಿಗೆ ನಿಮ್ಗೆ ಹೇಳಿದ ನಾನು ಹೇಳಿದೆ ಅಂತ ನೋಡುವ. ನಾವು ಫೋನ್ ಮಾಡ್ತೇವೆ, ನಾವು ಮಾತಾಡ್ತೇವೆ, ನಾವು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವರು ಒಬ್ರು ಒಳಗೆ ಹೋದ್ರೆ ಅಥವಾ ಕಳೆತನದಲ್ಲಿ ಒಳಗೆ ಹೋದ್ರೆ ನಾವು ಆತನನ್ನು ಬಚಾವ್ ಮಾಡ್ಲಿಕ್ಕೆ ನೋಡ್ತೇವೆ, ಒಳ್ಳೆ ವಕೀಲರನ್ನ ಇಟ್ಕೊಳ್ಳಿ ನೋಡ್ತೇವೆ, ವಕೀಲ ತನ್ನ ಕ್ಲೈಂಟಿಗೆ ನ್ಯಾಯ ಕೊಡ್ಲಿಕ್ಕೆ ನೋಡ್ತೇವೆ ಅಂತ ಹೇಳಿದ್ವಿ. ನಾ ನಿಮ್ಗೆ ಯಾರು ಮಾತು ಹೇಳಿಲ್ಲ ಅಂತ ಹೇಳಿ ಇಷ್ಟಪಡ್ತಾ ಇದ್ದೆ ನಾನು. ಬಹುಶಃ ಇವತ್ತು ಶಶಿಕಲಾ ಅವರ ಕುರಿತಾಗಿ ತಾವೇನ್ ಹೇಳ್ತೀರಾ? ಕರೆಕ್ಟ್, ಶಶಿಕಲಾ ಕುರಿತಾಗಿ ಮಾತಾಡಲಿ. ಅವರು ಮಾಧ್ಯಮದವರು, ಮಾಧ್ಯಮದ ಮುಖಾಂತರ ಮಾತಾಡಿದವರು ಎಷ್ಟು ಪ್ರಾಮಾಣಿಕರು ಅಂತ ಅವರು ಹೇಳಿದ್ರಲ್ಲ, ಅದನ್ನ ರಿಪೀಟ್ ಮಾಡಿ ನೋಡಿ. ಸರ್, ತಮ್ಮಿಂದ ಮತ್ತೊಮ್ಮೆ ಉತ್ತರ ಬೇಕಾಗಿದೆ. ಇವತ್ತು ಬಹುಶಃ ಜನರು ಮಾಧ್ಯಮಗಳನ್ನ ಇಷ್ಟರ ಮಟ್ಟಿಗೆ ಮೆಚ್ಚಿಕೊಂಡಿದ್ದಾರೆ ಅನ್ನೋದು ಕೂಡ ಇದರಿಂದ ಗೊತ್ತಾಗ್ತದೆ. ಅಲ್ಲ, ನಾವು ಹೇಳಿದ್ದ ನಾನು ಅವ್ರಿಗೆ ಏನು ಹೇಳಿಲ್ಲ. ನಾವು ಫೋನ್ ಮಾಡ್ತೇವೆ, ನಾವು ಮಾಧ್ಯಮದೊಳಗೆ ಮಾತಾಡ್ತೇವೆ, ನಾವು ನಮ್ಮ ಮನೆಯಲ್ಲಿ ಒಬ್ಬರು ತಪ್ಪು ಮಾಡಿದರೆ, ಕಳ್ಳತನ ಮಾಡಿದರೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಜೈಲಿಗೆ ಹೋದರೆ ಅವರೇ ಬಿಡಿಸ್ಲಿಕ್ಕೆ ನಾವು ಪ್ರಯತ್ನಗಳು ಮಾಡ್ತೇವೆ. ನಾವೆಷ್ಟು ಪ್ರಾಮಾಣಿಕರಾಗಿದ್ದೇವೆ ನಾವು ನೋಡಬೇಕಂತ ನನ್ನನ್ನೇ ನಾನೇ ಪ್ರಶ್ನೆ ಮಾಡಿದ್ವಿ, ನಾ ಇನ್ನೊಬ್ಬರಿಗೆ ಕೈ ತೋರಿಸಿದ್ದಲ್ಲ ಅಂತ ಹೇಳಿ ಇಷ್ಟಪಡ್ತಾ ಇದ್ದೆ. ಸಂದೀಪ್ ಅವರಲ್ಲಿ ನೋಡಿ ಸರ್, ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡಬೇಕು. ಒಬ್ಬನಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಂತೇಳಿ ನಮ್ಮದೊಂದು ಗಾದೆ ಇದೆ ಅಲ್ಲ, ಆ ಥರದಲ್ಲೇ ಒಂದು ಮನೋಭಾವವನ್ನು ಬಿಡಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಶಶಿಕಲಾ ಅವರಿಗೂ ಇರೋದು ಒಂದೇ ಓಟು,
ಇಲ್ಲಿ ಪಿಕ್ ಪಾಕೆಟ್ ಮಾಡಿದವನಿಗೂ ಇರುವುದು ಒಂದೇ ಓಟು. ಅದನ್ನ ಮೊದಲು ಗಮನಿಸಬೇಕು. ಮತ್ತು ಅವರು ಅಲ್ಲಿ ಜೈಲಿನಲ್ಲಿ ಯಾವುದೆಲ್ಲ ಸಿಸ್ಟಮ್ ಇದೆ ಅದನ್ನು ಅಲ್ಲಿ ಏನಿದೆ ಆನ್ಲೈನಲ್ಲಿ ಅಲ್ಲಿ ಯಾವ ಯಾವ ಸಿಸ್ಟಮ್ ಇದೆ ಏನು ಯಾವ ರೀತಿ ಎಲ್ಲವನ್ನು ಒಂದು ಡಿಸ್ಕ್ಲೋಸ್ ಮಾಡಿ ಆ ರೀತಿಯಲ್ಲಿ ಇವರಿಗೆ ಪ್ರತಿಯೊಬ್ಬರಿಗೂ ಅದೇ ರೀತಿಯ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಕಾನೂನಿಗೆ ವಿರುದ್ಧವಾಗಿ ಅವರಿಗೆ ಕರೆದಾಗಿ ಒಂದು ಕರೆಯನ್ನು ಸ್ವೀಕರಿಸುತ್ತೇವೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾರೆ ಹೇಳಿ ಹೇಳಿ. ತಮ್ಮ ಮಾತು ಕರೆಗಾಗಿ ಧನ್ಯವಾದಗಳು. ಇವತ್ತು ಇನ್ನೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ, ಇವತ್ತು ಬಹುಶಃ ಎಷ್ಟು ಜನರಿಗೆ ಅರ್ಥ ಆಯಿತು ಗೊತ್ತಿಲ್ಲ, ಬಹುಶಃ ಜನಾರ್ದನ್ ಭಂಡಾರ್ಕರ್ ಅವರು ಹೇಳಿದ್ದು ಇವತ್ತು ಸ್ವಾರ್ಥತೆ ಬಂದ್ರೆ ಇವತ್ತು ಎಲ್ಲರೂ ಕೂಡ ಅದೇ ರೀತಿಯಾಗಿ ವರ್ತಿಸ್ತಾರೆ, ಅದನ್ನ ಇವತ್ತು ಬಿಡಬೇಕಾಗಿದೆ. ಅಷ್ಟೇ ಅಷ್ಟೇ ನಾನು ಪೀರ್ ಮೊಹಮ್ಮದ್ ರವರಲ್ಲಿ ಸರ್ ಕಡೆಯದಾಗಿ ತಮ್ಮ ಅನಿಸಿಕೆ ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವಾಗ ಈಗ ಇವರು ಕಾಲ್ ಮಾಡ್ತಾ ಇನ್ನು ಅದೇ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಅವರಿಗೆ ಅಡಿಗೆ ಮಾಡ್ಲಿಕ್ಕೆ ಜನ ಇದ್ದಾರೆ, ಪಿ ಎಗೆ ಜನ ಇದ್ದಾರೆ, 5 ರೂಮ್ ಇದೆ. ಅವರ ಮನೆಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಇಲ್ಲೇ ಕೂತ್ಕೊಂಡು ಕಾರ್ಯಭಾರವನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಪನಿಷ್ಮೆಂಟ್ ಗಳನ್ನ ನೀಡಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಸಮಾಜದ ಬದಲಾವಣೆಯನ್ನ ಇವತ್ತು ನೀಡ್ಲಿಕ್ಕೆ ಸಾಧ್ಯವಿದೆ? ಇದನ್ನ ಹೊರಗೆ ತಂದಂತ ರೂಪಾರ್ ಅವರನ್ನ ಇವತ್ತು ಪ್ರಮೋಷನ್ ನೀಡುವ ಬದಲಿಗೆ ಅವರನ್ನ ವರ್ಗಾವಣೆ ಮಾಡಿದಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್ ಕಡೆಯದಾಗಿ ಈ ಕುರಿತಾಗಿ ತಾವೇನು ಹೇಳ್ತೀರಾ? ಅವರನ್ನು ನಿಜವಾಗಿ ಇದ್ರ ಹೊತ್ತಿನಲ್ಲಿ ಇದು ಟ್ರಾನ್ಸ್ಫರ್ ಮಾಡಬಾರ್ದಿತ್ತು. ಯಾಕೆ ಅವರನ್ನು ಕಂಪ್ಲೀಟ್ ಇದರ ಬಗ್ಗೆ ಕೂಲಂಕುಷವಾಗಿ ತಿಳಿದು ಜೈಲಿನಲ್ಲಿ ಇರುವ ಎಲ್ಲ ವಿಷಯಗಳನ್ನು ಅವರಿಂದ ತಿಳಿದುಕೊಳ್ಬೇಕಿತ್ತು. ಅವರು ಏನೆಲ್ಲ ಆಗಿದೆ ಏನಾಗಿದೆ ಎಂಬುದನ್ನು ಈಗ ಅವರು ಹೇಳಿದಾಗೆ ಒಂದು ವೇಳೆ ಏನಾದರೂ ಸಿಗದೆ ಯಾರಿಗೂ ಅವರು ಅಷ್ಟೊಂದು ಫೆಸಿಲಿಟಿ ಕೊಟ್ಟಿದ್ದರೆ 90% ಜನರಿಗೆ ಅದು ಎಲ್ಲರಿಗೂ ಕೊಡಲಿಕ್ಕೆ ಸಿಗದಿದ್ದರೂ 90% ಜನರಿಗಾದರೂ ಆ ಫೆಸಿಲಿಟಿ ಕೊಡಬೇಕಿತ್ತು. ಒಂದು 3-4 ಮಂದಿಗೆ ಕೊಟ್ಟರೆ ಹೇಳುವಾಗ ಅದರಲ್ಲಿ ಏನಾದರೂ ಉಂಟಂತೇಳಿ ಅದು ಗೊತ್ತಿದ್ದ ವಿಷಯ. ಒಂದೋ ಒಂದೋ ಯಾರಿಗೂ ಕೊಡಬಾರ್ದು, ಇಲ್ದಿದ್ರೆ ಎಲ್ಲರಿಗೂ ಆ ರೀತಿ ಫೆಸಿಲಿಟಿಯನ್ನು ಕೊಡಬೇಕು. ಹೌದು, ಆ ಜೈಲೇ ಅಲ್ಲ, ಜೈಲಿನಲ್ಲಿ ಇದ್ದರೂ ಒಂದು ತೊಂದರೆ ಇಲ್ಲ. ಆವಾಗ ಮೊನ್ನೆ ಒಬ್ಬ ಜೈಲಿಗೆ ಹೋಗಿ ಬಂದವ, ಏನೋ ಮಾತಾಡ್ತಾ ಮಾತಾಡೋದು ರಸ್ತೆ ವಿಷಯದಲ್ಲಿ ಬಂತು. ನಾನು ಯಾರಂತ ಗೊತ್ತಾ ನಿನಗೆ? ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಹೀಗೆಲ್ಲ ಮಾಡಿದ್ದೇನೆ, ನಾನೆಲ್ಲ ಜೈಲಿಗೆಲ್ಲ ಹೋಗಿ ಬಂದಿದ್ದೇನೆ, ನಾನು ಯಾರಿಗೂ ಕೇರ್ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅವ ಜೈಲಿಗೆ ಹೋಗಿ ಬಂದದ್ದು MBBS ಡಿಗ್ರಿ ತಗೊಂಡ ರೀತಿ. ಈಗಿನ ಸಿಚುವೇಶನ್ ಜೈಲಿದ್ದು ಅಂಥದ್ದಾಗಿದೆ. ಬಹುಶಃ ಇಂತಹ ವಿಚಾರಗಳು ಇರುವುದರಿಂದಾಗಿ ಇದೇ ರೀತಿ ಆಗ್ತಾ ಇದೆ ಅಂತ ಹೇಳಿ. ಹಿಂದೆ ಅದೇ ಜೈಲಿನಲ್ಲಿ ಗಾಂಜಾಗಳನ್ನು ಕೂಡ ಇವತ್ತು CCTVಗಳ ವಿಡಿಯೋಗಳು ಫುಟೇಜ್ಗಳು ಲಭ್ಯವಾಗಿತ್ತು. ನಾನು ಜನಾರ್ದನ್ ಭಂಡಾರ್ಕರ್ ಅಲ್ಲಿ ಸರ್ ಕಡೆಯದಾಗಿ ತಾವೇನು ಹೇಳ್ತೀರಾ? ಪ್ರಥಮವಾಗಿ ಇವತ್ತು ನಾನು ಕೊನೆಯದಾಗಿ ಪೀರ್ ಮೊಹಮ್ಮದ್ ಅವರು ಬಂದದ್ದು ತುಂಬಾ ಸಂತಸ ನೀಡಿದೆ. ಯಾವಾಗಲೂ ಅವರನ್ನು ಫೋನ್ ಕಾಲಲ್ಲಿ ಮಾತ್ರ ನಾನು ಮಾತಾಡೋದನ್ನು ಕೇಳಿದ್ದೇನೆ. ಇವತ್ತು ಅವರನ್ನು ಮುಖತ ನೋಡಿದೆ, ನನ್ನ ಸಂತೋಷ ಉಂಟು ಮಾಡಿದೆ ಅಂತ ಹೇಳ್ತೇನೆ. ನಿಷ್ಪಕ್ಷಪಾತ ಆಗಿ ಅವರು ಮಾತಾಡ್ತಾರೆ, ಅದಕ್ಕೋಸ್ಕರ. ಮತ್ತು ಈ ಶಶಿಕಲಾಗೆ ಒಂದು ಟ್ರೀಟ್ಮೆಂಟ್ ಅಥವಾ ಪಿಕ್ ಪಾಕೆಟ್ ಮಾಡೋನಿಗೆ ಒಂದು ಟ್ರೀಟ್ಮೆಂಟನ್ನು ನಾನು ಅದಕ್ಕೆ ಸಪೋರ್ಟನ್ನು ಕೊಡುವುದಿಲ್ಲ. ಇವತ್ತು ಅವರಿಗೆ ರಾಜಾತ್ಯತೆ ನೀಡಿದರೆ ಅದನ್ನು ಪಿಕ್ ಪಾಕೆಟ್ ಅವನಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡುತ್ತೆ ಅದೇ ಟ್ರೀಟ್ಮೆಂಟ್ ಅವರಿಗೆ ಕೊಡಬೇಕಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಕಡೆಯದಾಗಿ ಸಂದೀಪ್ ಅವರಲ್ಲಿ ಇವತ್ತು ರಾಷ್ಟ್ರಾದ್ಯಂತ ಜಸ್ಟಿಸ್ ಫಾರ್ ರೂಪ ಅನ್ನುವಂಥ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಅನೇಕ ಕಮೆಂಟ್ಗಳನ್ನು ಯುವಶಕ್ತಿಗಳು ಮಾಡ್ತಾ ಇದ್ದಾರೆ. ತಾವೋರ್ವ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಈ ಕುರಿತಾಗಿ ತಾವೇನು ಹೇಳ್ತೀರಾ? ನೋಡಿ ಸರ್, ನಾವು 15 ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಮಾಡಿ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಬಂದಿದ್ದು ಇದಕ್ಕೋಸ್ಕರನೇ. ಪೊಲೀಸ್ ವ್ಯವಸ್ಥೆಯನ್ನು ಸರಿ ಮಾಡಬೇಕು.
ಇದು ನಮ್ಮ ಪ್ರಥಮ ಉದ್ದೇಶ. ಯಾಕಂತ ಹೇಳಿದ್ರೆ ನನ್ನ ತಾತ ಕೂಡ ಪೊಲೀಸ್ ಆಗಿದ್ರು, ನನ್ನ ಅಜ್ಜ ತಂದೆಯವರು ಕೂಡ ಪೊಲೀಸ್ ಆಗಿದ್ರು, ನಾನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 15 ವರ್ಷ ಸೇವೆ ಮಾಡಿದ್ದೇನೆ, 15 ರಿಂದ 16 ವರ್ಷ. ಇದರಲ್ಲಿ ಚೇಂಜಸ್ ಆಗುವಂಥದ್ದು, ಬದಲಾವಣೆ ಆಗುವಂಥದ್ದು ತುಂಬಾ ಇದೆ. ಸುಮ್ಮನೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅಂತೇಳಿ ನಾನು ಕೂಡ ಅದಕ್ಕೆ ಒಳಗಾದವನೇ. ಈ ರೂಪಾ ದಿವಾಕರ್ ಅವರು ರೀತಿಯಲ್ಲಿ ನನ್ನನ್ನು ಇಲ್ಲಿಂದ ಎಲ್ಲೆಲ್ಲಿಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಕೇವಲ ಒಮ್ಮೆ ಕರಾವಳಿ ಪಡೆಯಲ್ಲಿ ನೆನಪಿದೆ ನನಗೆ, ಕರಾವಳಿ ಕಾವಲು ಪೊಲೀಸಲ್ಲಿ ಕೆಲಸ ಮಾಡ್ತಿದ್ದೆ, ಬೋಟ್ ಗಾರ್ಡ್ ಡ್ಯೂಟಿಗೆ ಒಬ್ಬನೇ ಹಾಕಿದ್ರು ನೈಟು. ಸರ್ ಇದಕ್ಕೆ ಮೆನ್ ಬೇಕು ಸರ್, ನಮ್ಮಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ, ಗಾರ್ಡ್ ಡ್ಯೂಟಿ ಅಟ್ಲೀಸ್ಟ್ ಇಬ್ಬರಾದರೂ ಬೇಕು, ಅದೆಲ್ಲ ಸಮುದ್ರ ಒಟ್ಟಿಗೆ ಇರುವಂಥ ಇದು, ಏನಾದರೂ ಹೆಚ್ಚು ಕಮ್ಮಿ ಆದರೆ ತಿಳಿಸ್ಲಿಕ್ಕಾದ್ರೂ ಇನ್ನೊಬ್ರು ಬೇಕು, ಬೋಟಿಗೂ ಹೆಚ್ಚು ಕಮ್ಮಿ ಆಗ್ಬೋದು, ಜೀವಕ್ಕೂ ಹೆಚ್ಚು ಕಮ್ಮಿ ಆಗ್ಬೋದು. ಅದಕ್ಕೆ ಅವರು ನೀವೇನು ಬಾಲಿಶವಾಗಿ ಮಾತಾಡ್ತೀರಾ ಅಂತ ನನ್ನನ್ನು ತೆಗೆದು ಕುಮಟಾ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದರು, ಕುಮಟಾ ಕರಾವಳಿ ಪಡೆಯಲ್ಲಿ, ಮಲ್ಪೆಯಿಂದ ಕುಮಟಾಗೆ. ಅದಕ್ಕೂ ನಾನು ತಲೆಬಾಗಲಿಲ್ಲ. ಕೊನೆಗೆ ನನ್ನನ್ನು ಕರೆಸಿ ಕೇಳಿದರು ನನ್ನನ್ನು ಮತ್ತೆ ಇನ್ನೊಂದು ವಿಷಯಕ್ಕೆ ನಿಮ್ಮನ್ನು ಈಚೆ ಡಿಸ್ಟಿಕ್ಗೆ ಕಳಿಸ್ತಾ ಇದ್ದೆ. ಆಯ್ತು ಸರ್, ಆದರೆ ಒಂದು ವಿಷಯ, ಅವರಿಗೆ ನೀವು ಸಾರಿ ಹೇಳಬೇಕು, ಸಾರಿ ಹೇಳಿ ವಾಪಸ್ ಅವರೊಟ್ಟಿಗಿದ್ದರೆ ಅವರು ವಾಪಸ್ ನಮಗೆ ಅದೇ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾರೆ, ಅದು ನಮಗೆ ಸಾಧ್ಯ ಇಲ್ಲ ಅಂತೇಳಿ. ಹಾಗಾದ್ರೆ ನೀನೊಬ್ಬ ನಕ್ಸಲ್ ಅಂತೇಳಿ ಡೈರೆಕ್ಟ್ ಆಗಿ ನನಗೆ ಹೇಳಿದ್ರು ಎಸ್ ಪಿ ಅಲ್ಲಿನೇ ಎಸ್ ಪಿ ಕರಾವಳಿ ಅಥವಾ ಜನರಿಗೆ ಏನಾದರೂ ಕೊಡುಗೆ ನೀಡಬೇಕು ಅಂತ ಬಂದ್ರೆ ಇವತ್ತು ಪೊಲೀಸರು ಎದುರಿಸುವ ಅದೇ ಟ್ರೀಟ್ಮೆಂಟ್ ವಿಚಾರಗಳಿವು. ಇವತ್ತು ರೂಪಾ ಅವರಿಗೂ ಆದಿದ್ದು ಕೂಡ ಅದೇ ಸೇಮ್. ಸಂದೀಪ್ ಅವರೇ, ರೂಪಾ ಅವರು ಐಪಿಎಸ್ ಅಧಿಕಾರಿಯೂ ಆಗಿದ್ದಾರೆ, ಅದರೊಂದಿಗೆ ಒಬ್ಬ ಕಾನ್ಸ್ಟೇಬಲ್ ಕೂಡ ಒಂದು ದೂರನ್ನು ನೀಡಿದ್ರೆ ಅದನ್ನು ಕೂಡ ಪರಿಗಣನೆಗೆ ತಕೊಳ್ಬೇಕು. ಆದರೆ ಮಾತ್ರ ಸಿಸ್ಟಮ್ ಸರಿಯಾಗುವುದಕ್ಕೆ ಸಾಧ್ಯ. ತಪ್ಪನ್ನು ತಪ್ಪು ಹೇಳುವುದಕ್ಕೆ ಒಂದು ಸ್ವತಂತ್ರ ಬೇಕು, ಸ್ವಲ್ಪ ಮಟ್ಟಿಗೆ ಆದರೂ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕೊಡ್ಲಿ. ಅವರು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಈ ಧ್ವನಿಗೆ ಇವತ್ತು ಜನರು ಕೂಡ ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ. ಸಂದೀಪ್ ರವರಿಗೆ, ಜನಾರ್ದನ್ ಭಂಡಾರ್ಕರ್ ಅವರಿಗೆ, ವಿಶೇಷವಾಗಿ ಪೀರ್ ಮೊಹಮ್ಮದ್ ರವರಿಗೆ, ತಮಗೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದೆ. ಒಟ್ಟಾರೆಯಾಗಿ ವೀಕ್ಷಕರೇ, ಕಡೆಯದಾಗಿ ಹೇಳುವಂಥದ್ದು ಇಷ್ಟೇ. ಇವತ್ತು ಭ್ರಷ್ಟಾಚಾರವನ್ನು ಮಟ್ಟ ಹಾಕಲಿಕ್ಕೆ, ಭ್ರಷ್ಟಾಚಾರಕ್ಕೆ ಮುಟ್ಟುಗೋಲು ಹಾಕಲಿಕ್ಕೆ ಪೊಲೀಸ್ ಅಧಿಕಾರಿಗಳು ತಯಾರಾಗಿದ್ದಾರೆ. ಆದರೆ ಅವರಿಗೆ ಕೆಲಸಕ್ಕೆ ಮಾಡಲಿಕ್ಕೆ ಬಿಡಬೇಕಷ್ಟೇ. ಅವರೇನು ಮಿಷನ್ಗಳಲ್ಲ ರಾಜಕಾರಣಿಗಳು. ಇವತ್ತು 1ನೇ ಕ್ಲಾಸು 2ನೇ ಕ್ಲಾಸು ಓದಿದಂಥ ರಾಜಕಾರಣಿ ಪೊಲೀಸರನ್ನು ಆಳುವಂಥ ಅಧಿಕಾರವೂ ನಿಮಗಿಲ್ಲ, ನಿಮ್ಮ ಕೈಯಾಟದ ಗೊಂಬೆಗಳು ಅವರಲ್ಲ ಅಂತ ಹೇಳ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಥ್ಯಾಂಕ್ ಯು.